ಸಾರ್ಥಕ ಬದುಕಿಗಿರುವ ಸಾಧ್ಯತೆಗಳಲ್ಲೊಂದು ಕವಿಗಳು ಚಿಂತಕರೂ ಆದ ಶ್ರೀ ಸತೇಶ್ ಬೆಳ್ಳೂರ್ ಅವರ ಉಪನ್ಯಾಸ ಮಾಲೆ ಪ್ರತಿ ಶನಿವಾರ ಭಾರತೀಯ ಸಮಯ ಸಂಜೆ ಆರು ಮೂವತ್ತರವರೆಗೆ ಏರ್ಮೀಟ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ಗಳಲ್ಲಿ ನೇರ ಪ್ರಸಾರ ಇದು ವಿವಿಡ್ ಲಿಪಿಯ ಹೆಮ್ಮೆಯ ಪ್ರಸ್ತುತಿ ಸಾಧನ ಪಥ ಉಪನ್ಯಾಸ ಮಾಲೆ ಸಾಧನ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ ಕಾರಣ ಸಲಕರಣೆ ನೆರವು ಅಭ್ಯಾಸ ಇತ್ಯಾದಿ ಗುರಿ ಮುಟ್ಟುವುದಕ್ಕಾಗಿ ನಾವು ಮಾಡುವ ಪ್ರಯತ್ನ ಅನ್ನುವಂತಹ ಅರ್ಥ ಕೂಡ ಇದೆ ಬಾಳ ಗುರಿಯೊಂದನ್ನು ನಾವು ಮುಟ್ಟಬೇಕು ಅಂತಂದ್ರೆ ಅದರೆಡೆಗೆ ನಮ್ಮ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನ ಇರಬೇಕು ಅದೇ ಮುಖ್ಯ ಇಂತಹ ಪ್ರಯತ್ನಗಳ ಒಂದು ಸಮುಚ್ಚಯ ಇಂತಹ ಪ್ರಯತ್ನಗಳ ಒಂದು ಸಮ್ಮಿಲನ ಇಂತಹ ಪ್ರಯತ್ನಗಳ ಉಲ್ಲೇಖವೇ ಸಾಧನ ಪಥ ಉಪನ್ಯಾಸ ಮಾಲೆಯ ಸದುದ್ದೇಶ ಇಲ್ಲಿ ವ್ಯಕ್ತರಾಗತಕ್ಕಂತಹ ಚಿಂತನೆಗಳು ಅವು ಮಾತ್ರ ಬಾಳ ಗುರಿಯನ್ನ ಮುಟ್ಟುವುದಕ್ಕೆ ಇರತಕ್ಕಂತಹ ಸಾಧನ ಅಂತ ಖಂಡಿತವಾಗಿಯೂ ಅಲ್ಲ ಅವು ಕೂಡ ಒಂದು ಸಾಧ್ಯತೆ ದೆರ್ ಈಸ್ ಸಚ್ ಎ ಪಾಸಿಬಿಲಿಟಿ ಅನ್ನತಕ್ಕಂತಹ ವಿನಮ್ರತೆಯೊಂದಿಗೆ ಈ ಉಪನ್ಯಾಸ ಮಾಲೆಯ ಪ್ರಸ್ತುತ ಬನ್ನಿ ಜೊತೆ ಜೊತೆಯಾಗಿ ನಾವು ಈ ಒಂದು ಸಾಧನ ಪಥದಲ್ಲಿ ಹೆಜ್ಜೆ ಹಾಕೋಣ ಗಟ್ಟಿಯಾಗಿ ಜೊತೆ ಜೊತೆಯಾಗಿ ಬೆಳೆಯೋಣ ಓಂ ಇಂದಿನ ಸಾಧನ ಪಥ ಉಪನ್ಯಾಸ ಮಾಲೆಯ ಎರಡನೆಯ ಸಂಚಿಕೆಗೆ ನಮ್ಮೊಡನೆ ಜಾಲತಾಣಗಳಲ್ಲಿ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಏರ್ಮೀಟ್ನಲ್ಲಿ ಉಪಸ್ಥಿತರಿರ್ತಕ್ಕಂತಹ ಆತ್ಮೀಯರೆಲ್ಲರಿಗೂ ಕೂಡ ಸತ್ಯೇಶ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ ಈ ಒಂದು ಉಪನ್ಯಾಸ ಮಾಲೆಗೆ ತಮ್ಮ ಪ್ಲಾಟ್ಫಾರ್ಮ್ನಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಸತ್ಯಪ್ರಮೋದ್ ಅವರಿಗೆ ಹಾಗೂ ಇಂದಿನ ಉಪನ್ಯಾಸದ ತಾಂತ್ರಿಕ ಆ ಒಂದು ಕೆಲಸವನ್ನ ಕಾರ್ಯವನ್ನು ನೋಡಿಕೊಳ್ತಾ ಇರತಕ್ಕಂತಹ ಗೆಳೆಯರಾದಂತಹ ಕುಮಾರ್ ಸತ್ತೂರ್ ಅವರಿಗೆ ನನ್ನ ಧನ್ಯವಾದಗಳು ಈ ಹಿಂದಿನ ಸಂಚಿಕೆಯಲ್ಲಿ ನಾವು ವೇದಗಳು ಪರಮ ಪ್ರಮಾಣ ಅನ್ನುವಂತಹ ವಿಷಯವನ್ನ ಯಾಕೆ ನಾವು ಅನುಮೋದಿಸ್ತೀವಿ ಅನ್ನುವಂತಹ ಕುರಿತಾದಂತಹ ಒಂದಷ್ಟು ಚಿಂತನೆಗಳನ್ನ ಮಾಡಿದ್ವಿ ವೇದಗಳನ್ನೇ ಯಾಕೆ ಕೇವಲ ಪ್ರಮಾಣ ಮಾತ್ರ ಅಲ್ಲ ಪರಮ ಪ್ರಮಾಣ ಅಂತ ಕರಿತೀವಿ ಅನ್ನೋದನ್ನ ಹೋದ ಸಂಚಿಕೆಯಲ್ಲಿ ಒಂದು ಕಾರಣದ ಮುಖೇನ ಅರಿತುಕೊಳ್ಳುವ ಒಂದು ಪುಟ್ಟ ಪ್ರಯತ್ನ ಆಯಿತು ಅದು ನಮಗೆ ಪರಮ ಪ್ರಮಾಣ ಯಾಕೆ ಅಂತಂದ್ರೆ ಅದು ಸನಾತನ ಅದು ಆದಿಯಿಂದಲೂ ಇರುವಂತಹದು ಅಷ್ಟು ಮಾತ್ರ ಅಲ್ಲ ಪ್ರತಿ ದಿನವೂ ಕೂಡ ನವನವೀನವಾಗಿ ನವನವೀನವಾಗಿ ಇರತಕ್ಕಂತಹದು ಅಂತ ಎರಡೂ ಗುಣ ವಿಶೇಷಗಳು ಅಹೋರಾತ್ರಿಯ ಹಾಗೆ ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಯಾವ ಒಂದು ವಿಚಾರಧಾರೆಯಲ್ಲಿ ಯಾವ ಒಂದು ಚಿಂತನೆಯಲ್ಲಿ ಯಾವ ಒಂದು ಪ್ರಜ್ಞೆಯಲ್ಲಿ ಇರುತ್ತೋ ಅಂತಹದನ್ನ ನಾವು ಪರಮ ಪ್ರಮಾಣ ಅಂತ ಕರಿತೀವಿ ಅಂತ ಮಾತನಾಡ್ತಲೇ ಹೇಗೆ ಇಡೀ ವಿಶ್ವದಲ್ಲಿ ನಾವು ಎಲ್ಲವನ್ನೂ ಕೂಡ ಈ ಒಂದು ಮಾಪನದಲ್ಲಿ ತುಲನೆ ಮಾಡ್ತಾ ಸಾಗದಾಗ ಕಡೆಯಲ್ಲಿ ಪರಮಾತ್ಮ ಅನ್ನತಕ್ಕಂತಹ ಒಂದು ತತ್ವ ಹಾಗೂ ವೇದ ಮಂತ್ರಗಳು ಇವಿಷ್ಟೇ ನಮಗೆ ಪರಮ ಪ್ರಮಾಣ ಅಂತ ಅನ್ನಿಸುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಕೂಡ ನಾವು ನೋಡಿದ್ವಿ ಈ ದಿನ ಈ ಒಂದು ಸಂಚಿಕೆಯಲ್ಲಿ ವೇದಗಳನ್ನ ಪರಮ ಪ್ರಮಾಣ ಅಂತ ಅನ್ನೋದಕ್ಕೆ ಏನು ಕಾರಣ ಅನ್ನುವುದನ್ನ ಇನ್ನೊಂದು ಕಾರಣವನ್ನ ಮುಂದಿಟ್ಟುಕೊಂಡು ಒಂದಷ್ಟು ಚರ್ಚೆ ಮಾಡಿ ನಂತರ ಒಂದು ಮಂತ್ರವನ್ನು ಕೂಡ ಜೊತೆ ಜೊತೆಯಾಗಿ ಅಭ್ಯಾಸ ಮಾಡೋಣ ಅಂತ ಹೋದ ಸಲದ ಮಾತುಗಳನ್ನ ಕೇಳಿದ ನಂತರದಲ್ಲಿ ನನ್ನ ಸ್ನೇಹಿತರೊಬ್ಬರು ಜ್ಯೋತಿಷಿಗಳು ಅವ್ರು ಕರೆ ಮಾಡಿ ಹೇಳಿದ್ರು ನೀವು ವೇದಾಂಗಗಳ ಬಗ್ಗೆ ಮಾತನಾಡ್ತಾ ಜ್ಯೋತಿಷ ಬಂದಾಗ ಜ್ಯೋತಿಷ ಇಸ್ ಓನ್ಲಿ ಎಸ್ಟ್ರಾನಮಿ ನಾಟ್ ಎಸ್ಟ್ರಾಲಜಿ ಇನ್ ವೇದಾಸ್ ಅಂತ ಹೇಳಿದ್ರಿ ಇದು ಹೇಗೆ ಸರಿ ಅಂತ ಹೇಳಿ ನಾವಿಬ್ಬರೂ ಕೂಡ ಒಂದಷ್ಟು ಪರಸ್ಪರ ಬಹಳ ಸ್ನೇಹ ಭಾವದಿಂದ ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡ್ಕೊಂಡ್ವಿ ಇಷ್ಟು ಮಾತ್ರ ಸತ್ಯ ನಾನು ವೇದಗಳು ಅಂತ ಅಂದಾಗ ನಾನು ವೇದ ಸಂಹಿತೆಯನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೇನೆ ಅಂತ ಅಲ್ಲಿ ವೇದಗಳಲ್ಲಿ ನಾಲ್ಕು ಭಾಗಗಳು ಬರುತ್ತೆ ಪ್ರತಿಯೊಂದು ಭಾಗವೂ ಕೂಡ ಅತ್ಯಂತ ಮುಖ್ಯವಾದದ್ದು ಮೊದಲನೆಯದು ಸಂಹಿತೆ ಮಂತ್ರಗಳ ಒಂದಷ್ಟು ಸಮುಚ್ಚಯ ಅದು ನಂತರ ಬ್ರಾಹ್ಮಣ ವೇದ ಯಾಗ ಯಜ್ಞಗಳನ್ನ ಮಾಡುವಂತಹ ಪರಿಯನ್ನ ತಿಳಿಸಿಕೊಡತ್ತೆ ನಂತಹ ಆರಣ್ಯಕ ನಾವು ಹೇಗೆ ಅಹ್ ಏನನ್ನ ಮಂತ್ರಗಳ ಮೂಲಕ ಕಲಿತಿದ್ದೇವೆ ಯಜ್ಞದ ಮೂಲಕ ಸಾಧಿಸಿ ಹೊರಟಿದ್ದೇವೆ ಅದನ್ನ ಹೇಗೆ ಉಪಾಸನೆ ಮಾಡೋದು ಅನ್ನೋದನ್ನ ನಾವು ಅರಣ್ಯಕದಲ್ಲಿ ಕಲಿತೀವಿ ಹಾಗೂ ಕಡೆಯಲ್ಲಿ ಬದುಕುವ ರೀತಿ ಹೇಗೆ ಅನ್ನೋದನ್ನ ಉಪನಿಷತ್ತುಗಳ ಸಾರತ್ವೆ ಅಂತ ನಾನಿಲ್ಲಿ ವೇದಗಳು ಅಂದಾಗ ಮೂಲತಃ ವೇದ ಮಂತ್ರಗಳನ್ನ ಮಾತ್ರ ಅಹ್ ಗಮನದಲ್ಲಿಟ್ಟುಕೊಂಡು ಹೇಳ್ತಾ ಇದ್ದೇನೆ ಅದು ವೇದ ಸಂಹಿತೆಯಲ್ಲಿ ಬರತಕ್ಕಂತಹ ಮಂತ್ರಗಳು ಯಾಕೆ ಅಂತಂದ್ರೆ ಎಲ್ಲರೂ ಕೂಡ ಒಪ್ಪುವಂತಹ ಒಂದು ಮಾತೇನಪ್ಪಾ ಅಂತಂತಂದ್ರೆ ವೇದ ಸಂಹಿತೆ ಅನ್ನತಕ್ಕಂತಹ ಭಾಗ ಏನಿದೆ ಅದು ಅಪೌರುಷೇಯ ಪರಮಾತ್ಮ ಸೃಷ್ಟಿಯ ಕಾಲದಲ್ಲಿ ದರ್ಶನದ ಮೂಲಕ ಇದನ್ನ ಜನಗಳಿಗೆ ನೀಡಿದ್ದಾನೆ ಹಾಗಾಗಿ ಅದು ಅಪೌರುಷೇಯ ಮಿಕ್ಕಿದ್ದೆಲ್ಲವೂ ಕೂಡ ಋಷಿ ಮುನಿಗಳ ಅನುಭವದಿಂದ ಅವರ ದರ್ಶನದಿಂದ ಅವರ ತಪಸ್ಸಿನಿಂದ ಅವರ ಆ ಒಂದು ಪರಿಶ್ರಮದಿಂದ ಅವರ ಒಂದು ಕಲಿಕೆಯಿಂದ ಜ್ಞಾನದಿಂದ ಒಡಮೂಡಿದಂತಹ ಒಂದಷ್ಟು ದರ್ಶನಗಳು ಹಾಗಾಗಿ ವೇದ ಸಂಹಿತೆ ಅಂತ ಹೇಳಿದಾಗ ವೇದಾಂಗದಲ್ಲಿ ಬರತಕ್ಕಂತಹ ಜ್ಯೋತಿಷ ಏನಿದೆ ಸಂಹಿತೆಯ ಯಾವುದೇ ಭಾಗದಲ್ಲಿ ಜ್ಯೋತಿಷ ಎಸ್ಟ್ರಾನಮಿಯನ್ನು ಬಿಟ್ಟು ಆಸ್ಟ್ರಾಲಜಿಗೆ ಬರಲ್ಲ ಅಂತಂದ್ರೆ ಅಲ್ಲಿ ಫಲಿತ ಜ್ಯೋತಿಷ್ಯ ಇಲ್ಲ ಇದರ ಬಗ್ಗೆ ಮೇಲೆ ಅವರು ಕೂಡ ಒಪ್ಕೊಂಡ್ರು ಹೌದು ಫಲಿತ ಜ್ಯೋತಿಷ ಅಂತ ನಾವಿವತ್ತು ಜ್ಯೋತಿಷ ಅಂತ ಏನಂತ ಕರಿತೇವೆ ಆ ಫಲಿತ ಜ್ಯೋತಿಷ ಖಂಡಿತವಾಗಿಯೂ ವೇದ ಸಂಹಿತೆಯ ಭಾಗದಲ್ಲಿ ಇಲ್ಲ ಅದು ನಂತರ ನಂತರ ಬಹಳ ನಂತರ ಬಂದದ್ದು ಅಂತ ಹಾಗಾಗಿ ನಾನು ಇಲ್ಲಿ ವೇದ ವೇದಗಳು ಅಂತ ಹೇಳಿದಾಗಲ್ಲ ತಾವು ಕೂಡ ಅದನ್ನ ವೇದ ಸಂಹಿತೆ ಅಂತಾನೆ ಅರ್ಥ ಮಾಡ್ಕೊಂಡ ಅಂದ್ರೆ ವಿ ಬೋತ್ ವಿಲ್ ಬಿ ಆನ್ ದ ಸೇಮ್ ಪೇಜ್ ವಿತೌಟ್ ಎನಿ ಕಾನ್ಫ್ಲಿಕ್ಟ್ಸ್ ಅಂತ ಕರೆ ಮಾಡಿ ತಮಗೆ ಬಂದಂತಹ ಆ ಒಂದು ಗೊಂದಲವನ್ನ ತುಂಬ ಚೆಂದದಲ್ಲಿ ನನ್ನೊಡನೆ ಆ ವಿನಿಮಯ ಮಾಡಿಕೊಂಡು ಪರಸ್ಪರ ಸ್ನೇಹ ಭಾವದಿಂದ ಅದಕ್ಕೊಂದು ಆ ಪರಿಹಾರವನ್ನು ಕಂಡುಕೊಂಡಂತಹ ಆತ್ಮೀಯ ಗೆಳೆಯರಾದಂತಹ ಭಾರತೀಯವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇಂದಿನ ಈ ಒಂದು ಸಂಚಿಕೆಯ ವಿಷಯಕ್ಕೆ ಬರ್ತಾ ಇದ್ದೇನೆ ವೇದಗಳನ್ನು ಪರಮ ಪ್ರಮಾಣ ಅಂತ ಕರೆಯೋದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂತಂತಂದ್ರೆ ಯಾವುದೇ ಒಂದು ವಿಚಾರ ಸರಣಿ ಯಾವುದೇ ಒಂದು ಚಿಂತನ ಮಂಥನ ಯಾವುದೇ ಒಂದು ಪ್ರಜ್ಞೆ ನಾಲ್ಕು ಸ್ತರಗಳಲ್ಲಿ ಅದು ಒಗ್ಗಿ ಬರಬೇಕು ಆಗ ಅಂತಹದನ್ನು ನಾವು ಬರೀ ಪ್ರಮಾಣ ಅಲ್ಲ ಪರಮ ಪ್ರಮಾಣ ಅಂತ ಕರಿಬಹುದು ಅಂತ ಯಾವುದು ಆ ನಾಲ್ಕು ಸ್ತರಗಳು ಅಂತಂತಂದ್ರೆ ಮೊದಲನೆಯದಾಗಿ ಆ ಒಂದು ವಿಚಾರಧಾರೆಯಲ್ಲಿ ಇರತಕ್ಕಂತಹ ಸತ್ಯ ಏನಿದೆ ಅದು ಸಾರ್ವಕಾಲಿಕವಾಗಿರಬೇಕು ಮೊದಲನೇದಿದು ಸಾರ್ವಕಾಲಿಕವಾಗಿರಬೇಕು ಎರಡನೆಯದು ಸಾರ್ವಜನಿಕವಾಗಿರಬೇಕು ಮೂರನೆಯದು ಸಾರ್ವದೇಶಿಕವಾಗಿರಬೇಕು ಹಾಗೂ ನಾಲ್ಕನೆಯದು ಅದಕ್ಕೆ ತನ್ನದೇ ಆದಂತಹ ಒಂದು ಸಾರ್ವಭೌಮತ್ವ ಇರಬೇಕು ಅಂತ ಈ ನಾಲ್ಕು ಸ್ತರಗಳಲ್ಲಿ ಯಾವ ಒಂದು ಚಿಂತನೆ ಎಸ್ 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 ಅಂತ ಪಾಸ್ ಆಗಿ ಅಂತಹ ಒಂದು ಚಿಂತನೆಯನ್ನ ಅಂತಹ ಒಂದು ಸತ್ಯವನ್ನ ನಾವು ಪರಮ ಪ್ರಮಾಣ ಅಂತ ಕರಿಬೋದು ಅಂತ ಈ ನಾಲ್ಕನ್ನು ಕೂಡ ಒಂದೊಂದು ಸಣ್ಣ ಉದಾಹರಣೆಯ ಮೂಲಕ ನೋಡ್ತಾ ಹೋಗೋಣ ಅಂತ ಈಗ ಸಾರ್ವಕಾಲಿಕ ಅಂತಂದ್ರೆ ಎಲ್ಲ ಕಾಲದಲ್ಲೂ ಕೂಡ ಅದು ಒಗ್ಗಿ ಬರಬೇಕು ಅಂತ ಈಗಿತ್ತು ನಾಳೆ ಇಲ್ಲ ನಿನ್ನೆ ಇತ್ತು ಮೊನ್ನೆ ಇಲ್ಲ ಹಾಗಲ್ಲ ಅಂತ ಎಲ್ಲ ಕಾಲದಲ್ಲೂ ಕೂಡ ಆದಿಯಿಂದ ಹಾಗಾಗಿ ಸನಾತನ ಸನಾತನ ಅಂತಂದ್ರೆ ಅದು ಸಾರ್ವಕಾಲಿಕ ಅಂತಲೇ ಸನಾತನವೂ ಕೂಡ ಆದಿಯಿಂದ ಇದ್ದದ್ದು ಸಾರ್ವಕಾಲಿಕ ಆಗಲ್ಲ ಅದು ಯಾವಾಗ ಸಾರ್ವಕಾಲಿಕ ಆಗತ್ತಪ್ಪ ಅಂತ ಅಂದ್ರೆ ಅದು ನವನವೀನವಾಗಿ ಇದ್ದಾಗ ನೋಡಿ ವೇದ ವೇದಗಳಲ್ಲಿ ಎಲ್ಲೂ ಕೂಡ ಕಾನ್ಫ್ಲಿಕ್ಟ್ಸ್ ಇಲ್ಲ ಎಲ್ಲೂ ಕೂಡ ಇಲ್ಲಿ ಏನಪ್ಪ ಈ ರೀತಿ ಹೇಳಿದೆ ಅಲ್ಲಿ ಏನಪ್ಪ ಈ ರೀತಿ ಹೇಳಿದೆ ಇಲ್ಲವೇ ಇಲ್ಲ ಅಂತ ಒಂದು ರೀತಿಯಾದಂತಹ ಯೂನಿಫಾರ್ಮಿಟಿ ಆಫ್ ಥಾಟ್ಸ್ ಇರೋದು ವೇದಗಳಲ್ಲಿ ಮಾತ್ರ ಅಂತ ಅಲ್ಲಿ ಹೇಳುತ್ತೆ ಸನಾತನ ಅಂದಾಗ ಹೇಳುತ್ತೆ ಆದಿಯಿಂದ ಅಂತ ಹೇಳಿ ನಿಲ್ಲಿಸ್ಬಿಡ್ಬೋದಾಗಿತ್ತು ಸಾಕಿತ್ತು ಸನಾತನ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಆದಿಯಿಂದ ಇದ್ರೆ ಸಾಕು ಅಂತ ಆದ್ರೆ ನವನವೀನ ಅಂದ್ರೆ ಇವತ್ತಿಗೂ ಇರಬೇಕು ಪ್ರತಿ ದಿನವೂ ಇರಬೇಕು ಅಂದ್ರೆ ಏನಾಯ್ತು ಸಾರ್ವಕಾಲಿಕವಾಯ್ತು ಅಂತ ಸಾರ್ವಕಾಲಿಕ ಅಂತಂದ್ರೆ ಯಾವತ್ತೂ ಕೂಡ ಇದ್ದದ್ದೇ ಅಂತ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಾವೆಲ್ಲ ಚಿಕ್ಕೋರಾಗಿದ್ದಾಗ ಈ ಪಲ್ಲಿಪತನ ಶಾಸ್ತ್ರ ಅಂತ ಇತ್ತು ಆ ಶಾಸ್ತ್ರವನ್ನ ಅನೇಕರು ತಮ್ಮದಾಗಿಸಿಕೊಂಡಿದ್ದರು ತಮ್ಮದಾಗಿಸಿಕೊಂಡಿದ್ರು ಅದನ್ನ ನಂಬುವರು ಅಂತಂದ್ರೆ ಒಂದು ಹಲ್ಲಿ ಯಾವ ಯಾವ ರೀತಿ ಬೀಳುತ್ತೆ ಯಾವ ಮಾತಿನ ಯಾವ ಒಂದು ಸ್ತರದಲ್ಲಿ ಅದು ಲೊಚ್ಚಗೊಡುತ್ತೆ ಅನ್ನತಕ್ಕಂತಹ ವಿಚಾರಧಾರೆಯನ್ನ ಇಟ್ಟುಕೊಂಡು ಶುಭ ಅಶುಭಗಳನ್ನ ಗಮನಿಸತಕ್ಕಂತಹ ಅದನ್ನ ಭವಿಷ್ಯ ಹೇಳತಕ್ಕಂತಹ ಒಂದು ಶಾಸ್ತ್ರ ಇತ್ತು ಪಲ್ಲಿಪತನ ಶಾಸ್ತ್ರ ಅಂತ ಅದು ಈಗಿಲ್ಲ ಆಗಿತ್ತು ನಾವೆಲ್ಲ ಚಿಕ್ಕೋರಾಗಿದ್ದ ನಾವೆಲ್ಲ ಚಿಕ್ಕೋರಾಗಿದ್ದಾಗ ಹಲ್ಲಿಗಳು ಇದ್ದು ಅಂತ ನಮ್ಮ ನಮ್ಮಗಳ ಮನೆಯಲ್ಲಿ ಒಂದೊಂದು ಗೋಡೆನಲ್ಲಿ ಎರಡು ಮೂರು ಹಲ್ಲಿಗಳು ಇಡೀ ಮನೇಲಿ ಒಂದು ನೂರು ಹಳ್ಳಿಗಳಿರೋವು ಅವುಗಳ ಜೊತೆ ನಾವು ಕೂಡ ಚಂದದಲ್ಲಿ ಆರಾಮಾಗಿ ಬದುಕದ್ವಪ್ಪ ಈಗ ಪಲ್ಲಿಪತನ ಶಾಸ್ತ್ರ ಬಿಡಿ ಹಲ್ಲಿಗಳೇ ಇಲ್ಲ ಅಂತ ಹಲ್ಲಿಗಳಾದರೂ ನಮ್ಮ ಮನೆಯಿಂದ ಹೋದದಕ್ಕೆ ಬೇಸರ ಇಲ್ಲ ಆದ್ರೆ ಗುಬ್ಬಚ್ಚಿ ಕೂಡ ನಮ್ಮ ಜೊತೆ ಅಷ್ಟೊಂದು ಸೊಗಸಾದಂತಹ ಬಾಳ್ವೆ ನಡೆಸ್ತಾ ಇದ್ದಂತಹ ಗುಬ್ಬಚ್ಚಿ ಕೂಡ ಹೇಳದೆ ಕೇಳದೆ ನಮಗೆ ಗೊತ್ತಾಗದೆ ಹೋರು ಹೋಗ್ಬಿಡ್ತವಲ್ಲ ಬಹಳ ದುಃಖದ ವಿಷಯ ಅಂತ ಇರ್ಲಿ ಹಲ್ಲಿಗಳ ವಿಷಯ ಹೇಳ್ಬೇಕು ಅಂತಂದ ಅಂದ್ರೆ ಹಲ್ಲಿ ಯಾವ ಯಾವಾಗ ಬೀಳುತ್ತೆ ಹೇಗೆ ಹೇಗೆ ಬೀಳುತ್ತೆ ಅನ್ನೋದನ್ನ ಇಟ್ಟುಕೊಂಡೇ ಒಂದು ಶಾಸ್ತ್ರ ಇತ್ತು ಅದು ಪ್ರಚಲಿತದಲ್ಲಿತ್ತು ಒಂದಷ್ಟು ಕಾಲದ ಘಟ್ಟ ಮೊದಲಿನಿಂದ ಇತ್ತ ಇಲ್ಲ ಇವತ್ತಿದೆಯಾ ಬಹುತೇಕ ಇಲ್ಲ ಅಂತ ಹಾಗಾಗಿ ಅದು ಸಾರ್ವಕಾಲಿಕವಲ್ಲ ಹಾಗಾಗಿ ಅದು ನಮಗೆ ಪ್ರಮಾಣವಾಗಲಿಕ್ಕೆ ಸಾಧ್ಯ ಇಲ್ಲ ಅದೊಂದು ಶಾಸ್ತ್ರ ಒಪ್ಪೋಣ ಅದನ್ನು ಗೌರವ ಅದಕ್ಕೆ ನೀಡಬೇಕಾದಂತಹ ಗೌರವವನ್ನು ಖಂಡಿತವಾಗಿಯೂ ನೀಡೋಣ ಆದರೆ ಅದು ಪರಮ ಪ್ರಮಾಣವಾಗತ್ತ ಖಂಡಿತವಾಗಿಯೂ ಇಲ್ಲ ಅಂತ ಅಲ್ಲಿ ಲೊಚಗುಟ್ಟಿದರೆ ನಿನ್ನ ಮಾತದು ಸತ್ಯ ಅಲ್ಲಿ ಬೀಳಲದು ವಿಧ ವಿಧದ ಫಲವು ಪಲ್ಲಿಪತನದ ಶಾಸ್ತ್ರ ಅಲ್ಲಿಗಿಂತಲೂ ನಿನಗೆ ಸಲ್ಲುವುದು ಮೆಂತಯ್ಯ ನವ್ಯಜೀವಿ ಪಲ್ಲಿಪತನದ ಶಾಸ್ತ್ರ ಅಲ್ಲಿಗೆ ಸಲ್ಲುತ್ತೆ ಸಲ್ಲತ್ತೆ ಅಂತಂದ ಅಂದ್ರೆ ಪ್ರಾಯಶಃ ಪರಮ ಪ್ರಮಾಣವಾಗಬಹುದು ಅಂತ ನಮಗಳಿಗೆ ಹೇಗೆ ಸಲ್ಲಕ್ಕೆ ಸಾಧ್ಯ ಆದರೂ ಕೂಡ ಅದನ್ನ ನಂಬುದವ್ರಿದ್ರು ಅವರವನ್ನ ಗೌರವ ಅವರನ್ನ ಗೌರವಿಸುತ್ತಲೇ ಆ ಒಂದು ಶಾಸ್ತ್ರಕ್ಕೆ ದೊರೆಯಬೇಕಾದಂತಹ ಮನ್ನಣೆಯನ್ನ ಖಂಡಿತವಾಗಿಯೂ ನೀಡ್ತಲೇ ಇಷ್ಟು ಮಾತ್ರ ಹೇಳ್ಬೋದು ಪಲ್ಲಿಪತನ ಶಾಸ್ತ್ರ ವೇದಗಳ ಹಾಗೆ ಸಾರ್ವಕಾಲಿಕವಲ್ಲ ಯಾಕೆ ಎಂದ ಅಂದ್ರೆ ಅದೊಂದು ಕಾಲಘಟ್ಟದಲ್ಲಿ ಮಾತ್ರ ಇತ್ತು ಅಂತ ಇನ್ನು ಎರಡನೆಯ ಗುಣವಿಶೇಷ ಸಾರ್ವಜನಿಕ ಅಂದ್ರೆ ಏನು ಸಾರ್ವಕಾಲಿಕ ಎಲ್ಲ ಕಾಲದಲ್ಲೂ ಇತ್ತು ಸಾರ್ವಜನಿಕ ಎಲ್ಲರಿಗೂ ಒಗ್ಗಿ ಬರಬೇಕು ಅಂತ ಎಲ್ಲ ಜನಕ್ಕೂ ಕೂಡ ಒಗ್ಗಿ ಬರಬೇಕು ಅಂತ ಆಗ ಮಾತ್ರ ಅದು ನಮಗೆ ಪರಮ ಪ್ರಮಾಣ ಆಗುತ್ತೆ ಎಲ್ಲರಿಗೂ ಒಗ್ಗಿ ಬರಲ್ಲ ಹಾಗಾಗಿ ಅದು ಸರಿ ಇಲ್ಲ ಅದು ಸತ್ಯ ಅಲ್ಲ ನಂಬಿಕೆ ಅಲ್ಲ ಖಂಡಿತವಾಗ್ಲೂ ಅಲ್ಲ ದಿಸ್ ಇಸ್ ಡಿಸ್ಕ್ಲೇಮರ್ ದಟ್ ಐ ವುಡ್ ಕೀಪ್ ಆನ್ ಡೂಯಿಂಗ್ ಎವ್ರಿ ನೌ ಆಂಡ್ ದೆನ್ ಖಂಡಿತವಾಗಿಯೂ ಕೂಡ ನಾವು ಇನ್ನೊಂದು ನಂಬಿಕೆಯನ್ನ ಇನ್ನೊಂದು ಯಾವುದೇ ಒಂದು ಆ ಸ್ವಂತದ ಅನುಭವದ ಒಂದು ಮತದ ವಿಚಾರಗಳನ್ನ ಖಂಡಿತವಾಗಿಯೂ ನಾವು ಉಲ್ಲೇಖ ಮಾಡ್ತಾ ಇಲ್ಲ ವೇದಗಳ ಬಗ್ಗೆ ಮಾತನಾಡುವಾಗ ವೇದಗಳ ಬಗ್ಗೆ ಮಾತನಾಡುವಾಗ ನಾವು ಇಷ್ಟೇ ಹೇಳ್ತಾ ಇರೋದು ಪರಮ ಪ್ರಮಾಣ ಅಂತಂದ್ರೆ ಸಾರ್ವಜನಿಕ ಹಾಗಾಗಿ ಎಲ್ಲರಿಗೂ ಒಗ್ಗಿ ಬರುವಂತಹ ಸತ್ಯ ಏನಿದೆ ಅದೇ ವೇದವಾಗತ್ತೆ ಆ ವೇದದಲ್ಲಿ ಇರೋದು ಕೂಡ ಅದೇ ಆದ್ದರಿಂದ ವೇದವನ್ನ ನಾವು ಪರಮ ಪ್ರಮಾಣ ಅಂತ ಕರೀತೀವಿ ಅಂತ ಈಗ ನೋಡಿ ಉದಾಹರಣೆಗೆ ತೆಗೆದುಕೊಳ್ಳಿ ಬೇರೆ 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 ನಂಬಿಕೆಗಳು ಸಾರ್ವಜನಿಕ ಅಲ್ಲ ಅಂತ ಈಗ ನೋಡಿ ಒಂದು ನಂಬಿಕೆಯಲ್ಲಿ ಹೇಳ್ತಾರಪ್ಪ ದಿನಕ್ಕೆ ಐದು ಸಲ ಪ್ರಾರ್ಥನೆ ಮಾಡಬೇಕು ಅಂತಾರೆ ಅಲ್ವಾ ಅದು ಯಾರಿಗೆ ಒಗ್ಗಿ ಬರುತ್ತೆ ಆ ಮತದ ನಂಬಿಕೆಯಲ್ಲಿ ಇರತಕ್ಕಂತಹ ಜನರಿಗೆ ಒಗ್ಗಿ ಬರುತ್ತೆ ಹೊರತು ಬೇರೆಯವ್ರಿಗೆ ಒಗ್ಗಿ ಬರಲ್ಲ ಅದು ಬೇರೆಯವರು ದಿನಕ್ಕೆ ಐದನಿಂದ ಐದು ಐದು ಸಲ ಪ್ರಾರ್ಥನೆ ಮಾಡಬೇಕು ಅಂತ ಏನು ಇಲ್ಲ ಭಾನುವಾರ ಮಾತ್ರ ನಾವು ದೇವ ಮಂದಿರಕ್ಕೆ ಹೋಗಬೇಕು ಇನ್ನೊಂದು ಮತ ಹೇಳತ್ತೆ ಅಂತ ಅದನ್ನ ನಾನು ತಪ್ಪು ಅಂತ ಹೇಳ್ತಿಲ್ಲ ಅದು ಅವರ ಮಟ್ಟಿಗೆ ಸರಿ ಅವರ ಮಟ್ಟಿಗೆ ಸತ್ಯ ಸಾರ್ವಜನಿಕವಾ ಎಲ್ಲರಿಗೂ ಒಪ್ಪಿಗೆ ಆಗುತ್ತಾ ಇಲ್ಲ ಅದನ್ನು ಮಾತ್ರ ಬಹಳ ಧೈರ್ಯವಾಗಿ ಹೇಳಬಹುದು ಈ ಎಲ್ಲವೂ ಕೂಡ ನಮ್ಮನ್ನು ನಂಬಿದಂತಹ ಮತದ ನಮ್ಮ ಆ ಒಂದು ಬೇಲಿಯ ಒಳಗಡೆ ಇರತಕ್ಕಂತಹ ಅಷ್ಟು ಜನರಿಗೆ ಇದು ಒಂದು ನಂಬಿಕೆ ಇದು ಒಂದು ಶ್ರದ್ಧೆ ಇದು ಒಂದು ಆಚಾರ ವಿಚಾರ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ ಯಾವ ಒಂದು ಮಟ್ಟಿನಲ್ಲಿ ಯಾವ ಒಂದು ನಿಟ್ಟಿನಲ್ಲಿ ಅದು ಎಲ್ಲರಿಗೂ ಅನ್ವಯವಾಗದೆ ಕೆಲವರಿಗೆ ಮಾತ್ರ ಅನ್ವಯವಾಗುತ್ತೋ ಅದನ್ನು ನಾವು ಸಾರ್ವಜನಿಕ ಅಂತ ಕರೆಯಕ್ಕಾಗಲ್ಲ ಆ ಒಂದು ನೆಲೆಗಟ್ಟಿನಲ್ಲಿ ಹೇಳೋದಾಯ್ತು ಅಂದ್ರೆ ಅದು ಖಂಡಿತವಾಗಿಯೂ ಪರಮ ಪ್ರಮಾಣ ಆಗಲ್ಲ ಎಲ್ಲರಿಗೂ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದು ನಮಗೆ ವೇದದ ಸಂಹಿತೆಯ ಮಂತ್ರಗಳಲ್ಲಿ ವೇದದ ಇನ್ನುಳಿದ ಮಂತ್ರಗಳಲ್ಲಿ ನಮಗೆ ಗೊತ್ತಾಗತ್ತೆ ಹೇಗೆ ಇವೆಲ್ಲವೂ ಕೂಡ ಇಲ್ಲಿರತಕ್ಕಂತಹ ಚಿಂತನೆಗಳೆಲ್ಲವೂ ಕೂಡ ಯಾವುದೋ ಒಂದು ಗುಂಪಿಗೆ ಮಾತ್ರ ಸೀಮಿತ ಅಲ್ಲ ಇದು ಎಲ್ಲ ಕಾಲಕ್ಕೂ ಅನ್ವಯವಾಗತ್ತೆ ಎಲ್ಲ ಜನರಿಗೂ ಒಗ್ಗಿ ಬರುತ್ತೆ ಅಂತ ಇನ್ನು ಮೂರನೆಯ ಗುಣವಿಶೇಷ ಏನು ಮೂರನೆಯ ಗುಣವಿಶೇಷ ಏನಪ್ಪಾ ಅಂತಂದ್ರೆ ಸಾರ್ವದೇಶಿಕ ಅಂತ ಇದು ಒಂದು ರೀತಿಯಲ್ಲಿ ಸಾರ್ವಜನಿಕದ ಸಬ್ಸೆಟ್ ಅಂತ ಹೇಳ್ಬೋದು ಕಾಲದೇಶಗಳನ್ನ ಗಣನೆಗೆ ತಕ್ಕೊಂಡು ಎಲ್ಲ ಕಾಲದೇಶಗಳಲ್ಲೂ ಕೂಡ ಒಗ್ಗಿ ಬರತಕ್ಕಂತಹ ಚಿಂತನೆಯನ್ನ ನಾವು ಸಾರ್ವಕಾಲಿಕ ಸಾರ್ವಜನಿಕ ಹಾಗೂ ಸಾರ್ವದೇಶಿಕ ಅಂತ ಕರಿತೀವಿ ಅಂತ ಸಾರ್ವದೇಶಿಕ ನೋಡಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಗೊತ್ತಾಗತ್ತೆ ಅಂತ ಈಗ ನಮ್ಮಲ್ಲಲ್ಲ ಭಾರತದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ನಮ್ಮ ನಮ್ಮಲ್ಲ ಒಂದು ಇದನ್ನ ಪಾಲಿಸ್ತೀವಪ್ಪ ನಾವು ಏನು ನಮಗೇನೋ ಒಂದು ಸ್ವಲ್ಪ ಜ್ವರ ಬಂದ ಹಾಗಾಯಿತು ಸ್ವಲ್ಪ ಗಂಟ್ಲು ಬೇನೆ ಇತ್ತು ಏನೋ ಆಯ್ತು ಅಂತಂದ ಅಂದ್ರೆ ಅಮ್ಮ ತನ್ನ ಅಡುಗೆ ಮನೆಯಲ್ಲಿ ಏನನ್ನ ಬಳಸ್ತಾಳೋ ಅವುಗಳನ್ನೇ ಬಳಸಿಕೊಂಡು ಒಂದು ಕಷಾಯ ಅಂತ ಮಾಡ್ಕೊಡ್ತಾಳಪ್ಪ ಕಷಾಯ ಕುಡಿತೀವಿ ಸಾಕಷ್ಟು ಮಟ್ಟಿಗೆ ನಮಗೆ ಅದರಿಂದ ಅಹ್ ಹೊರಬರ್ತೀವಿ ಇದ್ದಂತಹ ಬೇನೆಯಿಂದ ಹೊರಬರ್ತೀವಿ ಅಂತ ಆ ಕಷಾಯ ಅನ್ನೋದು ನಮಗೆ ಒಗ್ಗಿ ಬರುತ್ತೆ ಇನ್ನೊಬ್ಬರಿಗೂ ಒಗ್ಗಿ ಬರುತ್ತಾ ಪ್ರಪಂಚದ ಎಲ್ಲರಿಗೂ ಕೂಡ ಒಗ್ಗಿ ಬರುತ್ತಾ ಇಲ್ಲ ಅಂತ ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಲ್ಲಿ ಡೆನ್ಮಾರ್ಕ್ ಸ್ವಿಟ್ಜರ್ಲ್ಯಾಂಡು ನಾರ್ವೆ ಫಿನ್ಲ್ಯಾಂಡ್ ಇಂಥ ದೇಶಗಳಲ್ಲಿ ಸುತ್ತಾಡುವಾಗ ಫಿನ್ಲ್ಯಾಂಡಿನ ಒಂದು ಅಹ್ ಅನುಭವವನ್ನು ಹೇಳ್ತೀನಿ ಫಿನ್ಲ್ಯಾಂಡ್ ಹೆಲ್ಸಿಂಕಿಯಲ್ಲಿ ನನ್ನ ಸ್ನೇಹಿತರು ನನಗೆ ಅವನ ವಾರಾಂತ್ಯದ ಮನೆಗೆ ಹೋಗಿದ್ದೆ ಅಲ್ಲೇ ವಾರಾಂತ್ಯವನ್ನ ತಂಗೋ ಕಳಿಯೋಣ ಅಂತ ಹೇಳಿ ಬ ಶನಿವಾರ ಭಾನುವಾರವನ್ನ ಅಲ್ಲಿ ಅವಾಗ ಮೈನಸ್ ಮೂವತ್ತು ಮೂವತ್ತೈದು ಡಿಗ್ರಿ ಚಳಿ ಮುಂದೆ ಆ ಮನೆಯ ಮುಂದಿದ್ದಂತಹ ಕೊಳ ಎಲ್ಲ ಸಂಪೂರ್ಣ ಹೆಪ್ಪುಗಟ್ಟು ಹೋಗಿತ್ತು ಸಂಪೂರ್ಣವಾಗಿ ಇಟ್ ವಾಸ್ ಇಟ್ ಆಟ್ ಬಿಕಮ್ ಒನ್ ಆರ್ ಟೂ ಫೀಟ್ ಥಿಕ್ ಐಸ್ ಅಂತ ಅಂತಹ ಒಂದು ಸಂದರ್ಭದಲ್ಲಿ ಅವರ ಆರೇಳು ವರ್ಷದ ಮಗನಿಗೆ ಸ್ವಲ್ಪ ಕೆಮ್ಮು ಶುರುವಾಯಿತು ನೆಗಟಿವ್ ಶುರುವಾಯಿತು ನಮ್ಮನೇಲಾಗಿದ್ರೆ ಏನ್ ಹೇಳ್ತಿದ್ವಿ ಬಾ ಒಂದು ಬಿಸಿಯಾಗಿ ಕಷಾಯ ಮಾಡ್ಕೊಡ್ತೀನಿ ಅಂತ ಬಟ್ ಜೆಂಟಲ್ಮೆನ್ ಓವರ್ ದೇರ್ ಟೋಲ್ಡ್ ಇಸ್ ವೈಫ್ ಗಿವ್ ಇಮ್ ಐ ಶಾರ್ಟ್ ಆಫ್ ಸ್ಮೋಕ್ ಬ್ರ್ಯಾಂಡಿ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ನೋಡಿ ಅಲ್ಲಿ ಅವರಿಗೆ ಬ್ರ್ಯಾಂಡಿ ಅಲ್ವಾ ನಮಗೆ ಕಷಾಯ ಹಾಗಾಗಿ ಕಷಾಯ ಮತ್ತೆ ಬ್ರ್ಯಾಂಡಿ ಅದು ಎಷ್ಟೇ ಒಂದು ದೇಶಕ್ಕೆ ಬಂದರೂ ಕೂಡ ಸಾರ್ವ ದೇಶಿಕವ ಎಲ್ಲ ಕಡೆಯೂ ದೇಶದ ಎಲ್ಲ ದೇಶದ ಎಲ್ಲ ತರನಾದಂತಹ ಜನರು ಕೂಡ ಅದನ್ನ ಬಳಸ್ತಾರ ಅಥವಾ ಅಂತಹ ಒಂದು ಚಿಂತನೆಯಲ್ಲಿ ತಮ್ಮನ್ನೇ ತಾವು ಆ ಶ್ರದ್ಧೆಯಿಂದ ಮುಂದೆ ತೆಗೆದುಕೊಂಡು ಹೋಗತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡ್ತಾರ ಅಂತಂದ್ರೆ ಇಲ್ಲ ಅಂತ ಹಾಗಾಗಿ ಕಷಾಯ ಅದು ಎಷ್ಟೇ ನಮಗೆ ಒಳಿತಾದ್ರೂ ಕೂಡ ಅದು ಸಾರ್ವದೇಶಿಕವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಾರ್ವದೇಶಿಕ ಆಗಬೇಕಾದ್ರೆ ಎಲ್ಲ ವಿಶ್ವದ ಎಲ್ಲ ಜನರು ಕೂಡ ಅದನ್ನ ಒಪ್ಪಬೇಕು ಆ ಇದು ಒಂದು ಸತ್ಯ ಅಂತ ಅನ್ನಬೇಕು ಆ ಎಲ್ಲಿ ಎಲ್ಲ ದೇಶಿಗರು ಅಂತಾರೋ ಅಂತಹ ಒಂದು ವಿಚಾರಧಾರೆ ಏನಿದೆ ಅದನ್ನ ನಾವು ಪರಮ ಪ್ರಮಾಣ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ಸ್ವಲ್ಪ ಮಟ್ಟಿಗೆ ಹೇಳ್ಬೋದು ಅಂದ್ರೆ ಈ ಕರೋನಾ ಕಾಲದಲ್ಲಿ ರೆಮಿಡಿಸ್ಫಿಯರ್ ಇಸ್ ಪ್ರಾಬಬಲಿ ಸಾರ್ವದೇಶಿಕ ಅನ್ಬೋದು ಎಲ್ಲ ಎಲ್ಲ ದೇಶಗಳಲ್ಲೂ ಕೂಡ ಕರೋನಾ ಬಂದ್ರೆ ಇದನ್ನ ಒಂದು ಮದ್ದ ಅಥವಾ ಇನ್ನೂ ಒಂದು ಒಳ್ಳೆಯ ಉಪವು ಇದು ಅಂದ್ರೆ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಯಾರಿಗಾದ್ರೂ ಜ್ವರ ಬಂತು ಅಂದ್ರೆ ದೇ ವಿಲ್ ಟೇಕ್ ಪ್ಯಾರಾಸೆಟಮಾಲ್ ಅಪ್ಪ ಅಲ್ವಾ ನಾವು ಅದನ್ನ ಕ್ರೋಸಿನ್ ಅಂತ ನಮ್ಮ ದೇಶದಲ್ಲಿ ಕರಿತೀವಿ ಇನ್ನೊಂದು ದೇಶದಲ್ಲಿ ಇನ್ನೇನೋ ಒಂದು ಹೆಸರಿಟ್ ಕರೀತಾರೆ ಇರಲಿ ಆದ್ರೆ ಪ್ಯಾರಾಸೆಟಮಾಲ್ ಈಸ್ ಸಾರ್ವದೇಶಿಕ ಯಾವುದಕ್ಕೆ ಆಸ್ ಫಾರ್ ಆಸ್ ಫೀವರ್ ಇಸ್ ಕನ್ಸರ್ನ್ ಹೇಳ್ಬೋದು ಅದರಲ್ಲೇನು ತಪ್ಪಾಗಲ್ಲ ಅಂತ ಆದರೆ ಪ್ಯಾರಾಸೆಟಮಾಲ್ ಅನ್ನೋದು ಪರಮ ಪ್ರಮಾಣ ಅಲ್ಲ ಯಾಕೆ ಯಾಕೆ ಅಂದರೆ ಅದು ಸಾರ್ವದೇಶಿಕವಾದರೂ ಕೂಡ ಈಗ ಒಂದು ನೂರು ವರ್ಷಗಳ ಕಾಲ ಹಿಂದೆ ಇತ್ತ ಇರಲಿಲ್ಲ ಅಲ್ವಾ ಎಲ್ಲ ಜನರಿಗೂ ಇತ್ತ ಇರಲಿಲ್ಲ ಸಾರ್ವಕಾಲಿಕ ಸಾರ್ವಜನಿಕ ಅಲ್ಲ ಸಾರ್ವದೇಶಿಕ ಹಾಗಾಗಿ ಅದು ಪರಮ ಪ್ರಮಾಣ ಅಲ್ಲ ಅಂತ ನಮಗೆ ಪರಮ ಪ್ರಮಾಣ ಅಂತ ಅಂದ್ರೆ ನಾಲ್ಕು ಗುಣವಿಶೇಷಗಳನ್ನು ಮೀಟ್ ಮಾಡಬೇಕು ಅಂತ ದೇರ್ ಇಸ್ ನೋ ಕಾಂಪ್ರಮೈಸ್ ಇನ್ ಇಟ್ ಓ ಇದೊಂದಾದ್ರೆ ಸಾಕು ಅದೊಂದಾದರೆ ಸಾಕು ಅಂತ ಅಲ್ಲ ಅಂತ ಇನ್ನು ಬಹಳ ಮುಖ್ಯವಾದದ್ದು ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ಸಾರ್ವಭೌಮತ್ವ ಅಂತ ಇದನ್ನು ನಾವು ಸ್ವಲ್ಪ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿ ಬರುತ್ತೆ ಸಾರ್ವಭೌಮತ್ವ ಅಂತಂದ್ರೆ ಯಾವ ಒಂದು ಚಿಂತನೆಗೆ ಯಾವ ಒಂದು ವಿಚಾರಧಾರೆಗೆ ತನ್ನದೇ ಆದಂತಹ ಒಂದು ಶೀಲ್ಡ್ ಇದೆಯೋ ಪ್ರೊಟೆಕ್ಟಿವ್ ಶೀಲ್ಡ್ ಇದೆಯೋ ತನ್ನನ್ನೇ ತಾನು ಕಾಪಾಡಿಕೊಳ್ಳಲಿಕ್ಕೆ ಯಾವುದು ಶಕ್ತವಾಗಿದೆಯೋ ಅಂತಹ ಒಂದು ವಿಚಾರಕ್ಕೆ ಅಂತಹ ಒಂದು ತತ್ವಕ್ಕೆ ಸಾರ್ವಭೌಮತ್ವ ಇದೆಯೇ ಅಂತ ಸಾರ್ವಭೌಮತ್ವ ಅಂದ್ರೆ ಸಾರ್ವ ರಾಜ ಸಾರ್ವಭೌಮ ಅಲ್ವಾ ಎಲ್ಲವನ್ನೂ ಗೆದ್ದವನು ಅಲ್ಲ ಅಂತ ಗೆದ್ದದ್ದನ್ನ ಇನ್ನೊಬ್ಬರ ಯಾವುದೇ ಒಂದು ಸಹಾಯ ಇಲ್ಲದೆ ಉಳಿಸಿಕೊಳ್ಳಬಲ್ಲ ತಾನು ತಾನಾಗಿಯೇ ಸ್ವತಃ ಉಳಿಸಿಕೊಳ್ಳಬಂತಹ ಶಕ್ತಿ ಇದ್ರೆ ಅವನು ಸಾರ್ವಭೌಮ ಅಂತ ಅಂತಹದನ್ನ ನಾವು ಸಾರ್ವಭೌಮತ್ವ ಅಂತ ಕರಿತೀವಿ ಅಂತ ಈ ಒಂದು ನಾವು ಈ ಒಂದು ಕೆಲವು ಸಾಧನ ಪಥದ ಸಂಚಿಕೆಗಳಲ್ಲಿ ಅನೇಕ ಪದಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಪ್ರಯತ್ನ ಮಾಡಬೇಕು ಅಂತ ಹಾಗಾಗಿ ಅಲ್ಲಿ ಇಲ್ಲಿ ಬರತಕ್ಕಂತಹ ಅನೇಕ ಪ್ರಯತ್ನಗಳು ಪದಗಳು ಹೇಗೆ ನಮ್ಮ ರೂಢಿಯಲ್ಲಿ ಒಂದು ಅರ್ಥವನ್ನ ಕೊಡುತ್ತಿವೆ ಅದು ಅದನ್ನ ನಿಜವಾದ ಒಂದು ಅರ್ಥದಲ್ಲಿ ನೋಡಿದಾಗ ಅದು ಹೇಗೆ ಇನ್ನೊಂದು ನವನವೀನವಾದಂತಹ ವಿನ್ಯಾಸದಲ್ಲಿ ನೋಪುಕೊಂಡು ನಮ್ಮನ್ನ ಸಂತುಷ್ಟಗೊಳಿಸುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ದೀವಿ ಅಂತ ಸಾರ್ವಭೌಮ ಅದಕ್ಕೊಂದು ಉದಾಹರಣೆ ಇತ್ತ ಈಗ ನೋಡಿ ವೇದ ಮಂತ್ರಗಳು ಇದು ಯಾಕೆ ಇದನ್ನ ಸಾರ್ವಭೌಮತ್ವ ಅಂತ ಸಾರ್ವಭೌಮತ್ವ ಇಲ್ಲಿ ಇದೆ ಅಂತ ಯಾಕೆ ನಾವು ಹೇಳ್ತೀವಪ್ಪ ಅಂತಂದ್ರೆ ವೇದ ಮಂತ್ರಗಳಿಗೆ ತಮ್ಮನ್ನೇ ತಾವು ರಕ್ಷಿಸಿಕೊಳ್ಳಬಲ್ಲಂತಹ ವೇದಾಂಗಗಳಿವೆ ಅಂತ ತಾವೇ ಸೃಷ್ಟಿಸಿಕೊಂಡ ವೇದಾಂಗ ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತ ಇನ್ನಾರೋ ಬಂದು ಕೊಟ್ಟದ್ದೆಲ್ಲ ವೇದಾಂಗ ವೇದ ಮಂತ್ರಗಳ ಜೊತೆಗೆ ದರ್ಶನವಾಗಿದೆ ಅಂತ ಅಲ್ವಾ ಅಲ್ಲಿಗೊಂದು ಛಂದಸ್ಸಿದೆ ಇದನ್ನ ಇದೇ ರೀತಿಯಾಗಿ ನಾವು ಘೋಷ ಮಾಡಬೇಕು ಅಂತ ಅದು ಶಿಕ್ಷದಲ್ಲಿ ದೊರೆಯುತ್ತೆ ಇದು ಇದೇ ರೀತಿಯಾದಂತಹ ಮಾನವೀಯ ಗುಣಗಳನ್ನ ಹೊಂದಿರಬೇಕು ಅಂತ ಕಲ್ಪದಲ್ಲಿ ಗೊತ್ತಾಗತ್ತೆ ಇದಕ್ಕೊಂದು ವ್ಯಾಕರಣ ಇದೆ ಅಲ್ವಾ ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದು ಧಾತು ಇದೆ ಒಂದು ನಿರುಕ್ತದಲ್ಲಿ ಅವೆಲ್ಲವನ್ನೂ ಕೊಡ್ತಾ ಹೋಗ್ತಾರೆ ಅವೆಲ್ಲವೂ ಕೂಡ ಇರೋದ್ರಿಂದ ಇದೊಂದು ವೇದಮಂತ್ರ ವೇದ ಮಂತ್ರ ಅಂತ ಅದರಲ್ಲಿ ಯಾವುದೇ ಒಂದಿಲ್ಲದೆ ಇದ್ರೂ ವೇದ ಮಂತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾದಂತಹ ಒಂದು ಆ ಅಹ್ ತಾನು ರಕ್ಷಿಸಿಕೊಳ್ಳಬೇಕಾದಂತಹ ಒಂದು ರಕ್ಷಾ ಕವಚ ರಕ್ಷಾ ಕವಚ ಅದು ವೇದ ಮಂತ್ರಗಳಿಗಿದೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ತಗೊಳಿಪ್ಪ ವಚನ ಅಂತ ತ್ರಿಪದಿ ಸರ್ವಜ್ಞನ ವಚನ ಅಲ್ಲಿಗಿರ್ತಕ್ಕಂತಹ ರಕ್ಷಾ ಕವಚ ಒಂದೇ ಅದು ತ್ರಿಪದಿ ಅಂತ ಏನು ತ್ರಿಪದಿ ಅಂತ ಅಂದ್ರೆ ಮೂರು ಸಾಲಿನ ಪದ್ಯಾನಪ್ಪ ಮೊದಲನೇ ಸಾಲಿನಲ್ಲಿ ನಾಲ್ಕು ವಿಶ್ವಗಣ ಬರುತ್ತೆ ಎರಡನೇ ಸಾಲಿನಲ್ಲಿ ನಾಲ್ಕು ಗಣ ಬರುತ್ತೆ ಆದ್ರೆ ಒಂದು ವಿಶ್ವ ಬ್ರಹ್ಮ ನಂತರ ಎರಡು ವಿಶ್ವ ಮತ್ತೆ ಮೂರನೇ ಸಾಲಿನಲ್ಲಿ ಮೂರು ಗಣ ಬರುತ್ತೆ ವಿಶ್ವ ಬ್ರಹ್ಮ ವಿಶ್ವ ಇದೊಂದು ಛಂದಸ್ಸು ಅದಿಪ್ರಾಸ ಇರುತ್ತೆ ಇಷ್ಟನ್ನ ನಾವಿಟ್ಕೊಂಡು ಬರೆದ್ಬಿಟ್ಟು ಕಡೆಯಲ್ಲಿ ಸರ್ವಜ್ಞ ಅಂತ ಹೆಸರು ಹಾಕ್ಬಿಟ್ಟ ಅಂದ್ರೆ ಅದು ಸರ್ವಜ್ಞನ ವಚನ ಆಗಬಹುದು ಅಂತ ಆದ್ರೆ ವೇದ ಮಂತ್ರಗಳಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ ಅಂತ ಬೆರಕೆ ಇಲ್ಲ ಅಂತ ಅನೇಕ ಬೆರಕೆ ಆಗಿದೆ ಈಗ ನಾವು ಇತ್ತೀಚೆಗೆ ಮಾಡಿದಂತಹ ಉಮರನ ಹೊಸಗೆ ಆ ಸಮಯದಲ್ಲಿ ನಾನು ಹೇಳ್ತಾ ಇದ್ದೆ ಉಮರ ಬರೆದಿದ್ದು ಅಂತ ಇರೋದು ಸುಮಾರು ಒಂದು ಮುನ್ನೂರು ಮುನ್ನೂರು ಚಿಲ್ಲರೆ ಪದ್ಯಗಳನ್ನ ಆದ್ರೆ ಭಾಷಾ ಶಾಸ್ತ್ರಜ್ಞರು ಇಂತಹ ಒಂದು ಕಾಲಘಟ್ಟದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇಂತಹ ಒಂದು ಕಾಲಘಟ್ಟದಲ್ಲಿ ಅವನು ಬರೆದಿರಬೇಕಾದ್ರೆ ಇಷ್ಟು ವರ್ಷ ಶತಮಾನಗಳು ಕಳೆದಿರೋದ್ರಿಂದ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಸುಮಾರು ನಾಲ್ಕು ಪಟ್ಟು ಅವನ ಪದ್ಯಗಳು ಇಲ್ಲವಾಗಿರಬಹುದು ನಶಿಸಿ ಹೋಗಿರಬಹುದು ಅಥವಾ ಅವನ ಜನರೇ ಆ ಪದ್ಯಗಳನ್ನ ಒಪ್ಪದೆ ಅವನ ವಿಚಾರ ವಿಚಾರಧಾರಿಯನ್ನ ಒಪ್ಪದೆ ಅದನ್ನ ಹಾಳು ಮಾಡಿರಬಹುದು ಈ ಎಲ್ಲ ಇದನ್ನ ಇಟ್ಟುಕೊಂಡು ನಾಲ್ಕು ಪಟ್ಟು ಅಂತ ಹೇಳ್ತಾರೆ ನಾಲ್ಕು ಮೂರು ಆಗ್ಬಹುದು ಐದು ಆಗ್ಬಹುದು ಬಟ್ ದೇ ಹ್ಯಾವ್ ದೇರ್ ಓನ್ ಲಾಜಿಕ್ ಅಂಡ್ ದಾಟ್ ನಾಲ್ಕು ಪಟ್ಟು ಅಂತಂದ್ರೆ ಮುನ್ನೂರ ಐವತ್ತು ಇಂಟು ನಾಲ್ಕು ಸರಿಸ ಸುಮಾರು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಪದ್ಯಗಳನ್ನು ಉಮರ ಬರೆದ ಅಂತ ಅಂದುಕೊಳ್ಳಬಹುದು ಆದ್ರೆ ಸಾವಿರದ ಇದೆ ಸಾವಿರದ ಇದೆ ಅಂತ ಕೆಲವರು ಹೇಳ್ತಾರೆ ಆ ಹೆಚ್ಚು 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 ಇಲ್ಲದ ಆ ಹೆಚ್ಚು ಹೆಚ್ಚು ಬಂದದ್ದು ಹೇಗೆ ಬೆರಕೆಯಿಂದ ಅಂತ ನಮ್ಮಲ್ಲೊಂದು ವಿಶೇಷವಾದಂತಹ ಒಂದು ಗುಣ ಇದೆ ನಮ್ಮಲ್ಲಿ ಅಂದ್ರೆ ಕೇವಲ ನಮ್ಮಲ್ಲಿ ಭಾರತೀಯರಲ್ಲ ಇಡೀ ಪ್ರಪಂಚದಲ್ಲಿ ಏನಪ್ಪಾ ಅಂತಂದ್ರೆ ನಾವೇನೋ ಒಂದು ಹೇಳಬೇಕು ಅಂತ ಹೊರಡ್ತು ಅಂತ ಅಂದ್ರೆ ಅದು ನಮ್ ನಮಗೆ ನಮಗೆ ದರ್ಶನ ಆದಂತಹ ವಿಚಾರ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಪ್ರಪಂಚ ಕೇಳಲ್ಲ ಯಾರ ಇವನು ಯಾರ ಇವನು ಯೂಸ್ಲೆಸ್ ಇವನು ಹೇಳಿದ್ರೆ ಯಾಕೆ ಕೇಳಬೇಕು ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ವಿಚಾರವನ್ನ ಇನ್ನೊಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಒಂದು ಹಾಡು ಬರೆದ್ಬಿಟ್ಟು ಪುರಂದರ ವಿಟ್ಲ ಅಂತ ಬರೆದ್ಬಿಡ್ತೀವಿ ಅದು ಪುರಂದರದಾಸರ ಹಾಡ್ ಹೋಗುತ್ತೆ ಸರ್ವಜ್ಞ ಅಂದ್ಬಿಡ್ತೀವಿ ಅದು ಸರ್ವಜ್ಞಾನ ವಚನವಾಗೋಗ್ಬಿಡುತ್ತೆ ಅಂತ ಅಲ್ವಾ ಈಗ ನಾನು ಕೂಡ ಬೊಕ್ಕಸ ಬೆರಗು ಮತ್ತೆ ವಿಸ್ಪರಿಂಗ್ ಟ್ರೀ ಅಂತ ಹೇಳಿ ಎಲ್ಲ ನನ್ನ ಚಿಂತನೆಗಳನ್ನ ಹಂಚಿಕೊಳ್ತಾ ಇದ್ದೇನೆ ಆ ನನ್ನ ಚಿಂತನೆಗಳು ರಿಟರ್ನ್ ಬೈ ಸತ್ಯೇಶ್ ಬೆಳ್ಳೂರ್ ಅಂತ ಅಂದ್ರೆ ಎಲ್ಲೋ ಒಂದಷ್ಟು ಜನ ನಾಲ್ಕೈದು ಜನ ಆತ್ಮೀಯರು ಪರವಾಗಿಲ್ಲ ಕಣ ಯಾ ಚೆನ್ನಾಗಿದೆ ಸತ್ಯೇಶ್ ಹೇಳಿರೋದು ಅನ್ಕೊಳ್ತಾರೆ ಫಾಲೋಯಿಂಗ್ ಇಟ್ ಅಂತಾರೆ ಅದೇ ನಾನು ನನ್ನ ಚಿಂತನೆ ಅಂತ ಮಹಾತ್ಮ ಗಾಂಧಿ ಅಂತಲೋ ಅಥವಾ ಮಹಾತ್ಮ ಗಾಂಧಿಗಿಂತ ಇನ್ನೂ ದೊಡ್ಡ ಪದಗಳಿದೆ ಭಾರತದಲ್ಲಿ ಒಪ್ಪಿಗೆ ಆಗುವಂಥದ್ದು ಡವಿಂಚಿ ಲೋನಾರ್ಡೋ ಡಾ ಡವಿಂಚಿ ಅಂತ ಆ ರೀತಿ ಅಂತ ಒಂದು ಹೆಸರು ಕೊಟ್ಬಿಟ್ರು ಏನು ಅದನ್ನ ಓದಿ ಎಲ್ಲರಿಗೂ ಫಾರ್ವರ್ಡ್ ಮಾಡ್ತಾರೆ ಎಂತ ಡವಿಂಚಿ ಮಾರಾಯ ಎಂತ ಹೇಳದ ಮಾರಾಯ ಅದ್ಭುತ ಅಲ್ವಾ ಈ ರೀತಿಯಾದಂತಹ ಪ್ರವೃತ್ತಿಯಿಂದ ಅನೇಕರು ತಮ್ಮ ವಿಚಾರಧಾರೆಗಳನ್ನ ಇನ್ನೊಬ್ಬರ ಕಾವ್ಯನಾಮವನ್ನು ಬಳಸಿ ಅವರದೇ ಆದಂತಹ ಪದ್ಯಗಳಾಗಿ ಹರಿಬಿಡತಕ್ಕದ್ದು ಆದರೆ ವೇದದಲ್ಲಿ ಆಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ವೇದಾಂಗಗಳಿರ್ತವೆ ನಾನು ಈ ಒಂದು ವಿಷಯವನ್ನ ಮಾತನಾಡುವಾಗ ನನ್ನ ಗುರುಗಳಾದಂತಹ ಸುಧಾಕರ್ ಮಾತನಾಡ್ತಾ ಹೇಳಿದೆ ಅಲ್ಲ ಇದು ಇದಕ್ಕೊಂದು ಪ್ರೊಟೆಕ್ಷನ್ ಶೀಲ್ಡ್ ಅಂತಿದೆ ವೇದಾಂಗ ಸಪೋಸ್ ನಾನು ಕೂಡ ವೇದಾಂಗವನ್ನು ಅಭ್ಯಾಸ ಮಾಡದ್ನಪ್ಪ ನಾನು ಕೂಡ ವ್ಯಾಕರಣವನ್ನು ಕಲಿತೆ ಶಿಕ್ಷಾವನ್ನು ಕಲಿತೆ ಕಲ್ಪವನ್ನು ಕಲಿತೆ ಇವೆಲ್ಲವನ್ನು ಕಲಿತು ನಾನು ಯಾಕೆ ವೇದ ಮಂತ್ರ ಅಂತ ಹೇಳಿ ಒಂದು ಮಂತ್ರವನ್ನು ಬರೆದು ಒಳಗಡೆ ಸೇರಿಸಲಿಕ್ಕಾಗಲ್ಲ ಹಾಗೋದರು ಒಂದು ಅದ್ಭುತವಾದಂತಹ ಮಾತನ್ನ ಯಾಕೆ ಆಗಲ್ಲ ಅಂತ ವೇದಾಂಗದ ಒಂದೊಂದು ಅಂಗದ ಅಭ್ಯಾಸವನ್ನ ಆ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಗುರುಕುಲದಲ್ಲಿದ್ದಂತಹ ವಿದ್ಯಾರ್ಥಿಗಳಿಗೆ ಕಲಿಯಲಿಕ್ಕೆ ಸುಮಾರು ಮೂರರಿಂದ ಐದು ಆರು ವರ್ಷಗಳಾಗ್ತಾ ಇತ್ತು ಅಂತ ನೀವು ಆರು ವೇರಾಂಗ ಬೇಡಾಂಗಗಳನ್ನ ಕಲಿಬೇಕು ಅಂತಂದ್ರೆ ಮೂವತ್ತಾರು ವರ್ಷ ಆಗತ್ತೆ ಮೂವತ್ತಾರು ವರ್ಷಗಳ ವಿದ್ಯಾಭ್ಯಾಸ ಯಾರಿಗಾಗತ್ತೆ ಈಗ ಹಾಗೊಮ್ಮೆ ಆದರೂ ಕೂಡ ಅನ್ನಿಸ್ತು ಅಂತಂದ್ರೆ ಇವೆಲ್ಲವನ್ನ ಕಲಿತ ನಂತರ ವೇದಗಳನ್ನ ಬೆರಕೆ ಮಾಡತಕ್ಕಂತಹ ಆ ಒಂದು ಕೆಟ್ಟ ಹವ್ಯಾಸ ಆ ಒಂದು ಚಟ ನಮ್ಮಲ್ಲಿ ಇಲ್ಲವಾಗತ್ತೆ ನಾವು ಪರಿಶುದ್ಧವಾಗ್ತಾ ಹೋಗ್ತೀವಿ ಹಾಗಾಗಿ ನೋಡಿ ವೇದ ಸಂಹಿತೆಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಪದ್ಯಗಳು ಮಂತ್ರಗಳಿವೆ ಅಂತ ಹೇಳ್ತಾರೆ ಯಾವ ಕಾಲ ಸೃಷ್ಟಿಯ ಕಾಲದಿಂದ ಇವತ್ತಿನವರವರೆಗೂ ಅಲ್ಲಿಂದ ಇಲ್ಲಿಯವರೆಗೂ ವೇದ ಸಂಹಿತೆಯಲ್ಲಿರೋದು ಇಷ್ಟೇ ಮಂತ್ರಗಳು ಇಪ್ಪತ್ತೈದು ಸಾವಿರ ಒಂದು ಹೆಚ್ಚಾಗಿಲ್ಲ ಒಂದು ಕಡಿಮೆ ಇಲ್ಲ ಕಡಿಮೆ ಆಗಿದ್ರೆ ನಾಶ ಆಯಿತು ಅಂತ ಹೇಳ್ಬೋದು ಹೆಚ್ಚಾಗಿಲ್ಲ ಬೆರಕೆ ಆಗಿಲ್ಲ ಯಾಕೆ ಅದಕ್ಕೆ ತನ್ನದೇ ಆದಂತಹ ಒಂದು ಪ್ರೊಟೆಕ್ಟಿವ್ ಸಿಸ್ಟಮ್ ವೇದಾಂಗಗಳ ಮೂಲಕ ಇದೆ ಹಾಗಾಗಿ ಅದು ಸಾರ್ವಭೌಮತ್ವ ಸಾರ್ವಭೌಮತ್ವ ಅನ್ನುವಂತಹ ಗುಣವನ್ನ ಅದು ಸೂಚಿಸುತ್ತೆ ಮಿಕ್ಕ ಯಾವುದೇ ಸಾಹಿತ್ಯಕ್ಕೆ ಚಿಂತನೆಗೆ ಅದು ಇಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ವೇದಗಳನ್ನು ನಾವು ಪರಮ ಪ್ರಮಾಣ ಅಂತ ಕರಿತೀವಿ ಯಾಕೆ ಅದು ಸಾರ್ವಕಾಲಿಕ ಸಾರ್ವಜನಿಕ ಸಾರ್ವದೇಶಿಕ ಹಾಗೂ ಸಾರ್ವಭೌಮತ್ವವನ್ನು ಕೂಡ ಒಳಗೊಂಡ ಒಳಗೊಂಡಂಥದ್ದು ಅಂತ ವೇದದಲ್ಲಿ ಹೇಳುತ್ತಪ್ಪ ಸತ್ಯ ಹೇಳಬೇಕು ಅಂತ ಈಗ ನೋಡಿ ಸತ್ಯ ಹೇಳಬೇಕು ಅನ್ನೋದು ಸಾರ್ವಕಾಲಿಕವಲ್ವಾ ಯಾವಾಗ್ಲೂ ಕೂಡ ಸತ್ಯ ಹೇಳಬೇಕು ಅನ್ನತಕ್ಕಂತಹ ಸಿದ್ಧಾಂತ ಇರಲಿಲ್ವಾ ಅದೇನು ಒಬ್ಬರೇ ಒಂದು ಕಾಲದಲ್ಲಿ ಮಾತ್ರ ಇತ್ತು ಇನ್ನೊಂದು ಅಲ್ಲ ಸಾರ್ವಜನಿಕ ಎಲ್ಲರೂ ಸತ್ಯ ಹೇಳಬೇಕಪ್ಪ ಅಲ್ವಾ ಯಾರಾದ್ರೂ ಸುಳ್ಳು ಹೇಳ್ಬೋದು ಅಂತ ಹೇಳ್ತಾರ ಹೇಳ್ಬೋದು ಹೇಳ್ಬೋದು ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲಿ ಒಂದನ್ನ ನಾವು ಕನ್ಫ್ಯೂಷನ್ ತಗೊಳ್ಕೊಳ್ಬಾರ್ದು ಇದನ್ನ ಪಾಲಿಸ್ತಾರೆ ಕೆಲವರು ಪಾಲಿಸಲ್ಲ ಅಂತ ಅಂದ್ರೆ ಅದು ಅವ್ರಿಗ್ ಬಿಟ್ಟಿದ್ದು ಆದ್ರೆ ಇದು ಸತ್ಯ ಸತ್ಯವಾ ಸತ್ಯ ಹೇಳ್ಬೇಕು ಅನ್ನೋದು ಒಂದು ಸತ್ಯವ ಸತ್ಯ ಹೇಳ್ಬೇಕು ಅನ್ನೋತಕ್ಕಂತಹ ಒಂದು ವಿಚಾರಧಾರೆ ಎಲ್ಲಿ ತಿರುಳು ಇದೆಯಾ ಎಲ್ಲ ಕಾಲದಲ್ಲೂ ಇತ್ತು ಎಲ್ಲ ಜನರಿಗೂ ಇದೆ ಎಲ್ಲ ದೇಶಿಗರಿಗೂ ಇದೆ ಅಲ್ವಾ ಹಾಗೂ ತನ್ ಆ ಮಂತ್ರಗಳಲ್ಲಿ ತನ್ನನ್ನೇ ತಾನು ಸಂರಕ್ಷಿಸಿ ಮಾಡಿಕೊಳ್ಳತಕ್ಕಂತಹ ಸಾರ್ವಭೌಮತ್ವ ಕೂಡ ಇದೆ ಅಂತ ಹಾಗಾಗಿ ಸತ್ಯಂ ವದ ಅನ್ನತಕ್ಕಂತಹ ಒಂದು ವೇದ ಚಿಂತನೆ ಏನಿದೆ ಅದು ಪರಮ ಪ್ರಮಾಣವಾಗತ್ತೆ ನಮಗೆ ಅಂತ ಅಲ್ವಾ ಇದೇ ರೀತಿಯ ಅಹಿಂಸೆ ಎಲ್ಲ ಮಿಕ್ಕೆಲ್ಲವೂ ಕೂಡ ವೇದಗಳಲ್ಲಿ ಪ್ರತಿಪಾದಿಸತಕ್ಕಂತಹ ಮಾನವೀಯವಾದಂತಹ ಮನುಷ್ಯ ಹೇಗೆ ಬದುಕಬೇಕು ಅಂತತಕ್ಕಂತಹ ವಿಚಾರದಲ್ಲಿ ಅದು ಹೇಳತಕ್ಕಂತಹ ಪ್ರತಿಯೊಂದು 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 ಅಂಶವೂ ಕೂಡ ಈ ನಾಲ್ಕು ಗುಣ ವಿಶೇಷಗಳನ್ನು ತನ್ನಲ್ಲಿ ಇಟ್ಟುಕೊಂಡಿರೋದ್ರಿಂದ ವೇದ ಮಂತ್ರಗಳನ್ನ ನಾವು ವಿಶೇಷವಾಗಿ ಪರಮ ಪ್ರಮಾಣ ಅಂತ ಕರಿತೇವೆ ಅಂತ ಹೋದ ಸಂಚಿಕೆಯಲ್ಲಿ ನಾವು ಒಂದು ಕಾರಣ ಅದು ಸನಾತನ ಅನ್ನೋದನ್ನ ನೋಡಿದ್ವಿ ಈ ಸಂಚಿಕೆಯಲ್ಲಿ ಅದು ಸಾರ್ವಕಾಲಿಕವೂ ಆಗಿರಬೇಕು ಸಾರ್ವದೇಶಿಕವೂ ಆಗಿರಬೇಕು ಸಾರ್ವಭೌಮತ್ವವೂ ಇರಬೇಕು ಸಾರ್ವದ ಜನ ಸಾರ್ವಜನಿಕವೂ ಆಗಿರಬೇಕು ಅನ್ನತಕ್ಕಂತಹ ವಿಚಾರವನ್ನು ನೋಡ್ಕೊಂಡ್ವಿ ನಿಮಗೆ ಯಾವ ಯಾವಾಗ ಯಾವುದಾದರೂ ಒಂದು ಚಿಂತನೆಯನ್ನು ನಾನೇ ಪರಮ ಪ್ರಮಾಣ ಅಂತ ಕರಿಬೇಕು ಅಂತ ನಿಮಗನ್ಸಿದ್ರೆ ಈ ಒಂದಷ್ಟು ಮಾನದಂಡಗಳನ್ನ ಇಟ್ಟುಕೊಂಡು ಅದನ್ನ ತುಲನೆ ಮಾಡಿ ತುಲನೆ ಮಾಡಿದಾಗ ಒಂದು ಖುಷಿ ಸಿಗುತ್ತೆ ಅಲ್ವಾ ನಾನು ಇದನ್ನ ಅನ್ಕೊಂಡಿದ್ದೆ ಅಲ್ವಾ ಇದು ಪರಮ ಪ್ರಮಾಣ ಅಂತ ಅನ್ಕೊಂಡಿದ್ದಾರೆ ಈ ವಿಷಯದಲ್ಲಿ ಪರಮ ಪ್ರಮಾಣ ಆಗ್ತಿಲ್ವಲ್ಲ ಅಂತ ನಿಮಗೆ ಅನ್ಸುತ್ತೆ ಅಂತ ಹಾಗೊಮ್ಮೆ ನಿಮಗೆ ಅನ್ನಿಸದೆ ಅದು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಪಾಸ್ ಆಯ್ತು ಅಂತಂದ್ರೆ ಅದನ್ನ ಅದು ವೇದದಲ್ಲಿ ಇಲ್ಲದೆ ಇದ್ರೂ ಚಿಂತೆ ಇಲ್ಲ ಅದು ವೇದದಲ್ಲಿ ಇದ್ದೇ ಇರುತ್ತೆ ಅಂತಹದು ಅದನ್ನ ವೇದಗಳನ್ನು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿರ್ತಕ್ಕಂತಹ ನಾನು ಹೇಳಬಲ್ಲೆ ಆದ್ರೆ ಅಂತಹ ಒಂದು ವಿಶೇಷವಾದಂತಹ ಅಹ್ ಸತ್ಯ ನಿಮಗೆ ಗೋಚರವಾದ್ರೆ ಈ ನಾಲ್ಕನ್ನು ಈ ಐದನ್ನು ಪಾಸ್ ಆಗಿ ವೇದದಲ್ಲಿ ಇಲ್ಲದೆ ಇರುವಂತಹದನ್ನ ಅದನ್ನ ನೀವು ವೇದಕ್ಕೆ ನಿಮ್ಮ ಕೊಡುಗೆಯಾಗಿ ಸೇರಿ ಸೇರಿಸಬಹುದು ಅಂತ ವೇದ ಅದನ್ನ ಬೇಡ ಅನ್ನಲ್ಲ ವೇದ ಯಾವತ್ತಿಗೂ ಬೇಡ ಅನ್ನಲ್ಲ ಯಾಕೆ ವೇದ ಅಂತಂದ್ರೆ ವಿಧಜ್ಞಾನೇ ಜ್ಞಾನ ಅಂತ ಅಷ್ಟೇ ಜ್ಞಾನ ಅಂತ ಹಾಗಾಗಿ ಈ ಒಂದು ಸಾಧ್ಯತೆ ವೇದಾಭ್ಯಾಸ ಮಾಡ್ತಾ ಇರ್ತಕ್ಕಂಥವರಿಗೆ ಇದೆ ಅಂತ ತಿಳಿಸ್ತಾ ಇವತ್ತು ಇನ್ನ ಮೂಲ ವಿಷಯ ಅಂತಂದ್ರೆ ವೇದ ಮಂತ್ರಗಳಲ್ಲಿ ಮ್ಯಾನೇಜ್ಮೆಂಟ್ ಕಲಿಕೆ ಇದಕ್ಕೆ ಬರ್ತಾ ಈಗ ವೇದ ವೇದ ಮಂತ್ರಗಳಲ್ಲಿ ಮ್ಯಾನೇಜ್ಮೆಂಟ್ ಇದೆಯಾ ಅಂತ ಕೇಳಬೇಕಾದ ಪ್ರಶ್ನೆ ಏನಪ್ಪಾ ಅಂದ್ರೆ ವೇದ ಮಂತ್ರಗಳಲ್ಲಿ ಏನಿಲ್ಲ ಅಂತ ಏನಿಲ್ಲ ವೇದ ಮಂತ್ರಗಳಲ್ಲಿ ಅಂತ ಮುಖ್ಯತಃ ಒಬ್ಬ ಮನುಷ್ಯನಾದವನು ಹೇಗೆ ಬದುಕಬೇಕು ತನ್ನ ಬದುಕನ್ನು ಅವನು ಹೇಗೆ ರೂಪಿಸಿಕೊಳ್ಳಬೇಕು ಆ ಒಂದು ಹಾದಿಯಲ್ಲಿ ಅವನು ಏನೇನೇನನ್ನ ಆ ಒಂದು ಕಾಲಕ್ರ ಕಾಲಗಳ ಆ ಒಂದು ಬೇರೆ ಬೇರೆ ಘಟ್ಟಗಳಲ್ಲಿ ಏನೇನನ್ನ ಮಾಡ್ಕೊಂಡು ಬರಬೇಕು ಈ ರೀತಿಯಾದಂತಹ ವಿಚಾರಗಳು ಸಂಪೂರ್ಣವಾಗಿ ವೇದದಲ್ಲಿ ಇದೆ ಅಲ್ಲಿ ವಿವಿಧ ಸಂಬಂಧಗಳ ನಡುವೆ ಇರತಕ್ಕಂತಹ ಆ ಒಂದು ಸೈಕಾಲಜಿ ಕೂಡ ಇದೆ ಅಂತ ಒಬ್ಬ ರಾಜ ಮತ್ತು ಪ್ರಜೆ ಅವನ ನಡುವೆ ಹೇಗಿರಬೇಕು ಒಬ್ಬ ಗುರು ಮತ್ತು ಶಿಷ್ಯ ಅವರಿಬ್ಬರ ನಡುವೆ ಬದುಕಿ ಹೇಗಿರಬೇಕು ಸಂಬಂಧ ಹೇಗಿರಬೇಕು ಒಬ್ಬ ಗಂಡ ಒಂದು ಹೆಂಡತಿ ಇವರಿಬ್ಬರ ನಡುವೆ ಸಂಬಂಧ ವೇದದಲ್ಲಿ ಈ ಎಲ್ಲ ನೀವು ಮನುಷ್ಯ ಜಾತಿಯ ಎಷ್ಟೊಂದು ಸಂಬಂಧಗಳಿವೆಯೋ ಕಡೆಗೆ ಮನುಷ್ಯ ಮತ್ತು ಪ್ರಾಣಿಯ ನಡುವಿನ ಸಂಬಂಧವನ್ನೂ ಕೂಡ ಮನುಷ್ಯ ಹಾಗೂ ಪ್ರಕೃತಿಯ ನಡುವಿನ ಸಂಬಂಧವನ್ನೂ ಕೂಡ ಮನುಷ್ಯ ಆತ್ಮ ಹಾಗೂ ಪರಮಾತ್ಮ ಅವನ ನಡುವೆಯ ಆ ಒಂದು ಸಂಬಂಧದ ಎಲ್ಲ ಸಂಬಂಧಗಳ ಬಗ್ಗೆಯೂ ಕೂಡ ವೇದದಲ್ಲಿ ಒಂದು ಕಲ್ಪನೆಯನ್ನ ಕೊಟ್ಟಿದ್ದಾರೆ ಒಂದು ರೀತಿಯಾದಂತಹ ವಿಚಾರಧಾರೆಯನ್ನ ಇಟ್ಟಿದ್ದಾರೆ ಪರಮ ಪ್ರಮಾಣವಾದಂತಹ ಸತ್ಯಗಳನ್ನ ಅಡಗಿಸಿಟ್ಟಿದ್ದಾರೆ ಅಂತ ಅಲ್ಲಿ ವಿಜ್ಞಾನ ಇದೆ ಅಥರ್ವ ವೇದದ ವೇದದಲ್ಲಿ ವಿಶೇಷವಾಗಿ ಅದು ವಿಜ್ಞಾನ ಪ್ರಧಾನ ಅಲ್ಲಿ ವಿಜ್ಞಾನ ಇದೆ ಇನ್ನು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಪ್ರಜಾಪ್ರಭುತ್ವ ಅಂದ್ರೆ ಹೇಗಿರ್ಬೇಕು ನಾವೆಲ್ಲ ಇವತ್ತು ಹೇಳ್ತೀವಿ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಇಸ್ ಅ ವರ್ಲ್ಡ್ ಕಾಯಿನ್ ಬೈ ದ ಬ್ರಿಟಿಷ್ ಅಂತ ಮೈ ಫೋಟ್ ಡೆಮಾಕ್ರಸಿ ಅನ್ನತಕ್ಕಂತಹ ಆ ಒಂದು ಪದಕ್ಕೆ ನಿಜವಾದಂತಹ ಅರ್ಥವನ್ನ ವೇದಗಳಲ್ಲಿ ಕೊಟ್ಟಿದೆ ಜನರಿಂದ ಜನರಿಗಾಗಿ ಅದು ವೇದ ವೇದದಲ್ಲಿ ಇದೆ ಅಂತ ಮಂತ್ರಗಳು ಅಂತ ಹೇಗೆ ಒಬ್ಬ ರಾಜ ತನ್ನ ರಾಜ್ಯಾಂಗವನ್ನ ಸೃಷ್ಟಿ ಮಾಡಬೇಕು ಹೇಗೆ ಮಂತ್ರಿಗಳು ಜನಗಳಿಂದ ಪ್ರತಿನಿಧಿಗಳು ಅಹ್ ಎಲೆಕ್ಟ್ ಆಗಿ ಬರಬೇಕು ಚುನಾಯಿಸಲ್ಪಟ್ಟು ಬರಬೇಕು ಅವರುಗಳು ಹೇಗೆ ತಮ್ಮ ನಾಯಕನನ್ನ ಚುನಾಯಿಸಿಕೊಳ್ತಾರೆ ಪ್ರಜಾಪ್ರಭುತ್ವ ಅಂದರೆ ಏನು ಯಾವ್ಯಾವ ಅಂಗಗಳು ಇರಬೇಕು ವಿದ್ಯೆಗೋಸ್ಕರ ಒಬ್ಬ ಮಂತ್ರಿ ಇರಬೇಕು ಸೈನಿಕರನ್ನು ನೋಡ್ಕೊಳ್ತಕ್ಕಂತಹ ಒಬ್ಬ ಸೈನ್ಯಾಧಿಪತಿ ಇರಬೇಕು ಹಣಕಾಸುಗಳನ್ನು ನೋಡ್ತಕ್ಕ ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಇರಬೇಕು ಎಲ್ಲವನ್ನೂ ಕೂಡ ವೇದಗಳಲ್ಲಿ ಕೊಟ್ಟಿದೆ ಇವೆಲ್ಲವುಗಳು ಕೂಡ ವೇದದಲ್ಲಿ ಇದೆ ನೋಡೋಣ ಈ ಒಂದು ಉಪನ್ಯಾಸ ಮಾಲೆಯಲ್ಲಿ ಆಗಾಗ ಆಗಾಗ ವೇದಗಳ ಈ ಬಹುಮುಖ ಚಿಂತನೆಗಳನ್ನು ಕೂಡ ಹಂಚಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಲ್ಲಿ ವಾರ್ಫೇರ್ ಇದೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಇದೆ ದಿರ್ ಈಸ್ ಟನ್ಸ್ ಅಂಡ್ ಟನ್ಸ್ ಆಫ್ ಮ್ಯಾನೇಜ್ಮೆಂಟ್ ಥಿಯೋರೀಸ್ ಎನ್ಗ್ರೇವ್ಡ್ ಇನ್ ದಿ ವೇದಿಕ್ ಮಂತ್ರಾಸ್ ಅಂತ ಅದನ್ನ ನಾವು ಕಂಡುಕೊಳ್ಬೇಕು ಅಷ್ಟೇ ಅಂತಹ ಒಂದು ಪ್ರಯತ್ನ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಮಾಡ್ತಾ ಇದ್ದೀನಿ ಅಂತ ಇದಕ್ಕೆ ನಾನು ತೆಗೆದುಕೊಳ್ತಾ ಇರ್ತಕ್ಕಂತಹ ಮಂತ್ರ ಬಹಳ ಸುಂದರವಾದಂತಹ ಸೊಗಸಾದಂತಹ ಸರಳವಾದಂತಹ ಮಂತ್ರ ಇದು ಯಜುರ್ವೇದದ ಹನ್ನೊಂದು ಎಂಬತ್ತೊಂದನೆಯ ಮಂತ್ರ ಯಜುರ್ವೇದದ ಹನ್ನೊಂದನೆಯ ಅಧ್ಯಾಯ ಎಂಬತ್ತೊಂದನೆಯ ಮಂತ್ರ ಆ ಅಧ್ಯಾಯದಲ್ಲಿ ಎಂಬತ್ತೊಂದನೆಯ ಮಂತ್ರ ಅಂತ ಮಂತ್ರವನ್ನ ಹೇಳ್ತೇನೆ ಸಂಶಿತಂ ಮೇ ಬ್ರಹ್ಮ ಸಂಶಿತಂ ವೀರ್ಯಂ ಬಲಂ ಸಂಶಿತಂ ಕ್ಷತ್ರಂ ಜಿಷ್ಣು ಯಸ್ಯಾಹಮಸ್ಮಿ ಪುರೋಹಿತ ಬಹಳ ಸರಳವಾದಂತಹ ತುಂಬಾ ಸುಂದರವಾದಂತಹ ಮಂತ್ರ ಇದು ಯಜುರ್ವೇದ ಹನ್ನೊಂದು ಎಂಬತ್ತೊಂದು ಯಾರಾದರೂ ಬರ್ಕೊಳ್ತಾ ಇರ್ಬೋದು ಅಂತ ಮತ್ತೊಮ್ಮೆ ಮಂತ್ರವನ್ನ ಬಹಳ ಸಾವಕಾಶವಾಗಿ ಹೇಳ್ತೇನೆ ಬ್ರಹ್ಮ ಸಂಶಿತ ವೀರ್ಯಂ ಬಲಂ ಸಂಶಿತಂ ಕ್ಷತ್ರಂ ಜಿಷ್ಣು ಯಸ್ಯಾಹಮಸ್ಮಿ ಪುರೋಹಿತ ಯಾವುದೇ ಪದಚ್ಛೇದ ಇದಕ್ಕೆ ಬೇಡ ಅಂತ ಪದವಿಭಾಗದ ಅವಶ್ಯಕತೆಯೇ ಇಲ್ಲ ಇದಕ್ಕೆ ಅಂತ ಸಂಶಿತಂ ಕ್ಷತ್ರಂ ಜಿಷ್ಣು ಎಸ್ಹಂ ಅಸ್ಮಿ ಅದೊಂದು ಪದವನ್ನು ಬಿಡಿಸ್ಕೋಬೇಕಾಗತ್ತೆ ಎಸ್ ಅಸ್ಮಿ ಯಸ್ಯಂ ಅಹಂ ಅಸ್ಮಿ ಯಸ್ಯಂ ಯಾರಿಗೆ ಅಹಂ ನಾನು ಅಸ್ಮಿ ಆಗಿದ್ದೇನೆಯೋ ಯಾರಿಗೆ ನಾನು ಆಗಿದ್ದೇನೆಯೋ ಎಸ್ ಅಹಂಮಸ್ಮಿ ಪುರೋಹಿತ ಅಂತ ಇದಕ್ಕೆ ಅರ್ಥವನ್ನ ಅಹ್ ಹುಡುಕುವ ಮೊದಲು ಅಹ್ ಇದರಲ್ಲಿ ಕೆಲವು ಧಾತುಗಳನ್ನ ಅರ್ಥ ಮಾಡ್ಕೊಳ್ಳೋದು ಯಾಕೆ ಅಂದ್ರೆ ಧಾತುವಿನಲ್ಲಿ ಯಾವ ಒಂದು ಅರ್ಥ ಇದೆಯೋ ಅದೇ ಅರ್ಥವನ್ನ ನಾವು ಮುಂದಿಟ್ಟುಕೊಂಡು ಅರ್ಥ ವಿವರಣೆಗೆ ಬರಬೇಕು ಅರ್ಥಾನುಸಂಧಾನಕ್ಕೆ ಬರಬೇಕು ಆಗ ಮಂತ್ರ ಮಂತ್ರದ ರೀತಿಯಲ್ಲೇ ನಮಗೆ ಒಗ್ಗಿ ಬರುತ್ತೆ ಅಂತ ಇದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ ಮೊದಲನೆಯ ಪದ ಸಂಶಿತಂ ಮೇ ಬ್ರಹ್ಮ ಸಂಶಿತಂ ವೀರ್ಯಂ ಬಲಂ ಸಂಶಿತಂ ಕ್ಷತ್ರಂ ಜಿಷ್ಣು ಯಹ ಮಸ್ಮಿ ಪುರೋಹಿತ ಸಂಶಿತಂ ಮೊದಲನೇ ಪದ ಏನ್ ಸಂಶಿತಮ್ ಅಂತಂದ್ರೆ ಅಂದ್ರೆ ಶೋ ತನುಕರಣೆ ಅಂತ ಧಾತು ಆ ಧಾತುವಿನ ಅರ್ಥ ಏನು ತೀಕ್ಷ್ಣ ಮಾಡು ಚೂಪುಗೊಳಿಸು ಅಂತ ಇಂಗ್ಲಿಷಲ್ಲಿ ಹೇಳೋದಾಯಿತು ಅಂದ್ರೆ ಟು ಶಾರ್ಪ್ ಅಂತ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳೋದು ಅಂತಂದ್ರೆ ಬಿ ಫೋಕಸ್ಡ್ ಅಂತ ಎನಿಥಿಂಗ್ ದಟ್ ಇಸ್ ಫೋಕಸ್ಡ್ ಅಂತಹದನ್ನ ನಾವು ಸಂಶಿತಂ ಅಂತ ಕರಿಬಹುದು ಎನಿಥಿಂಗ್ ದಟ್ ಇಸ್ ಶಾರ್ಪಣ್ ಯಾವುದು ತೀಕ್ಷ್ಣವಾಗಿದೆಯೋ ತೀಕ್ಷ್ಣತಮವಾಗಿದೆಯೋ ಯಾವುದು ಚೂಪು ಮಾಡಲ್ಪಟ್ಟಿದೆಯೋ ಚೂಪು ಅಂತಂದ ಅಂದ್ರೆ ಆದಿ ಭೌತಿಕ ನೆಲೆಯಲ್ಲಿ ಉಜ್ಜೋದು ಅಂತ ಚೂಪ್ ಮಾಡಬೇಕು ಕತ್ತಿಯನ್ನು ಚೂಪ್ ಮಾಡಬೇಕು ನಮ್ಮ ಮನಸ್ಸನ್ನ ಹೇಗೆ ಚೂಪ್ ಮಾಡೋದು ನಮ್ಮ ಬುದ್ಧಿಯನ್ನ ಹೇಗೆ ಚೂಪ್ ಚೂಪ್ ಮಾಡೋದು ಅಲ್ವಾ ಇದು ಇದನ್ನ ಈ ಒಂದು ಚಿಂತನೆಗೆ ಅದು ವೇದ ಮಂತ್ರಗಳ ಪದಗಳ ಆ ಒಂದು ಧಾತ್ವಿನ ಅರ್ಥ ಇದೆಯಲ್ಲ ಅದು ನಮಗೆ ಸಹಾಯ ಮಾಡುತ್ತೆ ಅಂತ ಸಂಶಿತಮ್ ಅಂತ ಅಂದ್ರೆ ಶಾರ್ಪ್ ಅಂಡ್ ಫೋಕಸ್ಡ್ ಅಂತ ಮೇ ಅಂತಂದ್ರೆ ನನಗೂ ಸಂಶಿತಂ ಮೇ ನನಗೂ ನಾನು ಬ್ರಹ್ಮ ಬ್ರಹ್ಮನಾಗಬೇಕು ನೋಡಿ ಇಲ್ಲಿ ಬ್ರಹ್ಮ ಅಂತ ಕೂಡ್ಲೆ ನಮಗೇನು ಬರುತ್ತೆ ರೂಢಿಯಲ್ಲಿ ಬ್ರಹ್ಮ ಅಂತ ಕೂಡ್ಲೆ ನಮಗೆ ಪುರಾಣದ ಬ್ರಹ್ಮ ಬ್ರಹ್ಮದೇವರು ನಮ್ಮ ಕಣ್ಣು ಮುಂದೆ ಬಂದು ನಿಲ್ತಾರೆ ಚತುರ್ಮುಖ ಬ್ರಹ್ಮ ಕಮಲದ ಮೇಲೆ ಕೂತಿದ್ದಾರೆ ಪಕ್ಕದಲ್ಲಿಯೇ ಸರಸ್ವತಿ ವೀಣೆಯನ್ನು ನುಡಿಸ್ತಾ ಇದ್ದಾರೆ ಈ ಒಂದು ನಮಗೆ ಚಿತ್ರಣ ಬರುತ್ತೆ ಈ ಬ್ರಹ್ಮದೇವನನ್ನ ನಾವು ಈ ಒಂದು ಮಂತ್ರದಲ್ಲಿ ಬ್ರಹ್ಮ ಅಂದಾಗ ಬಳಸಿಕೊಂಡು ನೋಡ್ತಾ ಹೋಯ್ತು ಅಂತ ಅಂದ್ರೆ ಈ ಒಂದು ಮಂತ್ರಕ್ಕೆ ಆದಿ ದೈವಿಕ ಅರ್ಥ ಬರಬಹುದು ಆದ್ರೆ ಆಧ್ಯಾತ್ಮಿಕದ ಅರ್ಥ ಬರಬೇಕಾದ್ರೆ ನಾವು ಬ್ರಹ್ಮ ಅನ್ನೋ ಪದಕ್ಕೆ ಇರತಕ್ಕಂತಹ ಧಾತು ಅರ್ಥವನ್ನ ಹಿಡ್ಕೊಂಡೇ ಮುಂದೆ ಹೋಗಬೇಕಾಗಿ ಬರುತ್ತೆ ಬ್ರಹ್ಮ ಅನ್ನೋ ಪದಕ್ಕೆ ಇರತಕ್ಕಂತಹ ಧಾತು ಏನು ಬೃಹಿ ವೃದ್ಧವು ವೃದ್ಧ ಯಾವುದು ಬೆಳಿತಾನೆ ಇರುತ್ತೋ ಬೆಳಿತಾನೆ ಇರುತ್ತೋ ಯಾವುದು ಎಣೆ ಇಲ್ಲದೆ ಬೆಳೆಯುತ್ತಾ ಬೆಳೆಯುತ್ತಾ ಸಾಗುತ್ತದೋ ಅಂತಹದು ಬ್ರಹ್ಮ ಅಂತಹ ಒಂದು ಪ್ರಜ್ಞೆಯನ್ನ ನಾವು ಬ್ರಹ್ಮ ಅಂತೀವಿ ಹಾಗಿದ್ರೆ ಬ್ರಹ್ಮ ಅಂದ್ರೆ ಅರ್ಥ ಏನು ಯಾವುದು ಎಣೆ ಇಲ್ಲದೆ ಬೆಳೆಯಲಿಕ್ಕೆ ಸಾಧ್ಯ ಜ್ಞಾನ ತಾನೆ ಹಾಗಾಗಿ ಬ್ರಹ್ಮ ಈಕ್ವಲ್ಸ್ ಜ್ಞಾನ ಅಂತ ಅಲ್ವಾ ಎಣೆ ಇಲ್ಲದೆ ಬೆಳೆಯತಕ್ಕದ್ದು ಅದೊಂದೇ ಬ್ರಹ್ಮ ಅಂತ ಅಲ್ಲಪ್ಪ ಈಗ ಹಣ 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 ಮಾಡ್ತೀವಪ್ಪ ಎಷ್ಟು ಅಂತ ಮಾಡ್ತೀವಿ ಬಿಲ್ ಗೇಟ್ಸ್ ಎಷ್ಟಿರ್ಬೋದು ಹಣ ಅತ್ಯಂತ ಶ್ರೀಮಂತ ಅವನು ಆದ್ರೂ ಕೂಡ ಅವಂದೊಂದಷ್ಟು ಇಷ್ಟು ಅಂತ ಅಷ್ಟೇ ಅಷ್ಟು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನಿಗೊಂದೊಂದಷ್ಟು ಇಷ್ಟು ಅಂತ ಅಲ್ವಾ ಅಲ್ಲೋ ಅವನು ಅಷ್ಟೇ ಗಳಿಸದೆ ಇರ್ತಕ್ಕಂತಹ ಹಣವನ್ನೇ ಬಳಸಲಿಕ್ಕೆ ಶುರು ಮಾಡ್ತು ಅಂದ್ರೆ ಅದು ಕ್ಷೀಣವಾಗ್ತಾ ಹೋಗುತ್ತೆ ಹೊರತು ವೃದ್ಧಿ ಆಗಲ್ಲ ನನಗೆ ನೂರು ರೂಪಾಯಿ ಇತ್ತು ಐವತ್ತು ರೂಪಾಯಿ ಕೊಟ್ಟೆ ಇನ್ನ ಐವತ್ತು ಗಳಿಸ್ಕೊಂಡ್ರೆ ಅದ್ ನೂರಾಗತ್ತೆ ಹೊರತು ಕೊಟ್ಟ ಐವತ್ತು ಹೋಯ್ತು ಅಂತ ದಾನದ ರೂಪದಲ್ಲಿ ಕೊಡಬೇಕು ನಾನು ಅದ್ರ ಬಗ್ಗೆ ಮಾತನಾಡ್ತಿಲ್ಲ ಆದ್ರೆ ಆ ಹಣಕ್ಕೆ ಇರತಕ್ಕಂತಹ ಗುಣವಿಶೇಷ ನೀವು ಗಳಿಸದೆ ಬಳಸ್ತಾ ಹೋಯ್ತು ಅಂದ್ರೆ ಕ್ಷೀಣವಾಗ್ತಾ ಹೋಗುತ್ತೆ ಆದ್ರೆ ಗಳಿಸದೆಯೇ ಬಳಸಿದಷ್ಟು ವೃದ್ಧಿ ಆಗತಕ್ಕದ್ದು ಜ್ಞಾನ ಬಿಲ್ ಗೇಟ್ಸ್ ಮುಂದೆ ಪಕ್ಕದಲ್ಲಿ ನಮ್ಮ ಶತಾವಧಾನಿ ಡಾಕ್ಟರ್ ಗಣೇಶನ್ ಕರ್ಕೊಂಬಂದು ಕೂರಿಸಿ ಜ್ಞಾನ ಜ್ಞಾನಮಯ ಯಾವತ್ತಾದ್ರೂ ಅವ್ರ ಜ್ಞಾನ ಕಡಿಮೆ ಆಗಿದೆಯಾ ಬೆಳಗ್ಗೆ ಒಂದು ಉಪನ್ಯಾಸ ಮಧ್ಯಾಹ್ನ ಒಂದು ಉಪನ್ಯಾಸ ರಾತ್ರಿ ಒಂದು ಉಪನ್ಯಾಸ ಬೇರೆ 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 ವಿಷಯಗಳು ಅವಳು ಇಳಿಯತಕ್ಕಂತಹ ಆಳ ಅಲ್ವಾ ಅವರು ಹಂಚಿಕೊಳ್ತಾ ಹಂಚಿಕೊಳ್ತಾ ಸಾಗದಷ್ಟು ಕೂಡ ಜ್ಞಾನ ವೃದ್ಧರೇ ಆಗ್ತಾ ಇದ್ದಾರಲ್ಲ ಇದು ಜ್ಞಾನದ ನಿಜವಾದಂತಹ ಒಂದು ಗುಣ ಅಂತ ಬ್ರಹ್ಮ ಅಂತಂದ್ರೆ ನಾವು ಜ್ಞಾನ ಅಂತಾನೆ ಅರ್ಥ ಮಾಡ್ಕೋಬೇಕು ಇನ್ನು ಸಂಶಿತಂ ವೀರ್ಯಂ ಬಲಂ ವೀರ್ಯಂ ವೀರ್ಯಂ ಅಂತಂದ್ರೆ ಏನು ವೀರ ವಿಕ್ರಾಂತೌ ಅಂತ ಧಾತು ಅಂತಂದ್ರೆ ಶೂರನಾಗು ವೀರನಾಗು ಅಂತ ಇನ್ನು ಬಲಂ ಬಲಂ ಅಂದ್ರೆ ಬಲ ಪ್ರಾಣನೆ ಅಂತ ಧಾತು ಗೆಲ್ಲು ಬಿ ವಿಕ್ಟೋರಿಯಸ್ ಅಲ್ವಾ ಇಲ್ಲಿ ಪುರೋಹಿತ ಹೇಳ್ತಾ ಇದ್ದ ನಾನು ಬ್ರಹ್ಮನಾಗಬೇಕು ನಾನು ವೀರನಾಗಬೇಕು ನಾನು ಗೆಲ್ಲಬೇಕು ಅಂತ ಈ ವೀರ್ಯಂ ಬಲಂ ಒಂದು ನೆಲೆಗಟ್ಟಿನಲ್ಲಿ ಹೇಳುವುದು ಅಂದ್ರೆ ಎರಡೂ ಕೂಡ ಒಂದೇ ಅರ್ಥ ಗೆಲ್ಲಬೇಕು ಅಂದ್ರೆ ವೀರನಾಗಿರಬೇಕು ವೀರನಾದ ಮೇಲೆ ಸೋಲಲ್ಲ ಗೆಲ್ಲಬೇಕು ಅಂತ ಪ್ರಾಬಬಲಿ ಇನ್ ಆರ್ಡರ್ ಟು ಎಂಫಸೈಸ್ ದೇವ್ ಮಂತ್ರಗಳಲ್ಲಿ ಈ ರೀತಿಯಾಗಿ ಬರುತ್ತೆ ಕೆಲವು ಸಲ ನಾವೇನೋ ಒಂದು ಎಂಫಸೈಸ್ ಮಾಡ್ಬೇಕು ಅಂದ್ರೆ ಎರಡೆರಡು ಸಲ ಒತ್ತಿ ಹೇಳ್ತೀವಿ ಎರಡೆರಡು ಸಲ ರಿಪೀಟ್ ಮಾಡ್ತೀವಿ ಅಲ್ವಾ ಆದ್ದರಿಂದ ಇನ್ವರ್ಟೆಡ್ ಕಾಮರ್ಸ್ ಆದ್ದರಿಂದ ಎರಡೆರಡು ಸಲ ಹೇಳ್ತೀವಿ ಅಂತ ಆ ರೀತಿಯಾಗಿ ಹೇಳಲ್ಪಟ್ಟಿದೆ ಅಂತ ಸಂಶಿತಂ ವೀರ್ಯಂ ಬಲಂ ಸಂಶಿತಂ ಕ್ಷತ್ರಂ ಜಿಷ್ಣು ಕ್ಷತ್ರಂ ಕ್ಷತ್ರಂ ಅಂದ್ರೆ ಏನು ಎರಡು ಪದ ಬರುತ್ತೆ ಕ್ಷ ತ್ರ ಕ್ಷಾ ಅನ್ನೋದಕ್ಕೆ ಏನು ಕ್ಷಣು ಹಿಂಸಾಯಾಮ್ ಅಂದ್ರೆ ಹಿಂಸೆ ಅಂತ ದುಃಖ ಅಂತ ಕ್ಷಣು ಹಿಂಸಾಯಾಮ್ ಎರಡನೇದು ತ್ರಮ್ ತ್ರಮ್ ಅನ್ನೋದಕ್ಕೆ ಧಾತು ಏನು ತ್ರೈಂ ಪಾಲನೆ ಅಂತ ಅಂತಂದ್ರೆ ಸಂರಕ್ಷಿಸು ಪೋಷಿಸು ಅಂತ ಈಗ ಎರಡನ್ನು ಸೇರಿಸ್ಕೊಂಡ್ರೆ ಏನಾಯ್ತು ದುಃಖವಿಂದ ಸಂರಕ್ಷಿಸು ಯಾವ ಒಂದು ಯಾವ ಒಂದು ಮತ ಯಾವ ಒಂದು ಸಿದ್ಧಾಂತ ನಮ್ಮನ್ನು ದುಃಖದಿಂದ ಸಂರಕ್ಷಣೆ ಮಾಡುತ್ತೋ ಅಂತಹದಕ್ಕೆ ನಾವು ಕ್ಷತ್ರಂ ಅಂತ ಕರಿತೀವಿ ಅಂತ ಯಾರು ಅಂತಹ ಗುಣವನ್ನು ಹೊಂದಿದ್ದಾರೋ ಅವರೇ ಕ್ಷತ್ರಿಯರು ಅಲ್ವಾ ಈಗ ನೋಡಿ ನಾವು ಬಹಳ ಆದಿ ಭೌತಿಕದ ನೆಲೆಯಲ್ಲಿ ಕ್ಷತ್ರಿಕ ಅಂತಂದ್ರೆ ಕ್ಷತ್ರಿಯ ಅಂತಂದ್ರೆ ಏನು ಅಂತ ಸೈನಿಕ ಅಂತ ಹೀ ಇಸ್ ಫೈಟಿಂಗ್ ಫಾರ್ ದ ನೇಷನ್ ಅಟ್ ದ ಬಾರ್ಡರ್ಸ್ ಅಂತ ಅಂತವನನ್ನ ಮಾತ್ರ ಕ್ಷತ್ರಿಯ ಅಂತೀವಿ ಅಂತ ನೋಡಿ ನಾವು ಆದಿ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಕ್ಷತ್ರ ಅನ್ನೋ ಪದಕ್ಕೆ ಅರ್ಥ ತಿಳ್ಕೊಂಡಾಗ ಯಾರ್ಯಾರು ಇನ್ನೊಬ್ಬರ ದುಃಖವನ್ನ ಹೋಗಲಾಡಿಸ್ತಿದ್ದಾರೋ ಅವರೆಲ್ಲರೂ ಕ್ಷತ್ರಿಯರೇ ಅಲ್ವಾ ಯಾರ್ಯಾರು ತಮ್ಮ ದುಃಖವನ್ನು ಹೋಗಲಾಡಿಸಿಕೊಳ್ತಾ ಇದ್ದಾರೋ ತಮ್ಮ ನೆಲೆಗಟ್ಟಿನಲ್ಲಿ ಅವರೂ ಕೂಡ ಕ್ಷತ್ರಿಯರೇ ಹಾಗಾಗಿಯೇ ನೋಡಿ ಒಂದು ಅದ್ಭುತವಾದಂತಹ ಚಿಂತನೆ ಒಂದೇ ದಿನದಲ್ಲಿ ಒಬ್ಬ ಬ್ರಾಹ್ಮಣ ಕ್ಷತ್ರಿಯನಾಗಬಹುದು ಕ್ಷತ್ರಿಯ ವೈಶ್ಯನಾಗಬಹುದು ವೈಶ್ಯ ಶೂದ್ರನಾಗಬಹುದು ಅಂತ ನೀವು ಜಾತಿ ಹಿಡ್ಕೊಂಡು ಹೋದ್ರೆ ಒಬ್ಬ ಬ್ರಾಹ್ಮಣ ಲಿಂಗಾಯತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ದಿನದಲ್ಲಿ ಆದರೆ ವೇದಗಳು ಕೊಡತಕ್ಕಂತಹ ಒಂದು ಅದ್ಭುತವಾದಂತಹ ವರ್ಣಾಶ್ರಮದ ಕಾನ್ಸೆಪ್ಟ್ ಏನಿದೆ ಅಲ್ಲಿ ನೀವು ನೋಡ್ತಾ ಹೋದ್ರೆ ಯಾರು ಏನು ಬೇಕಾದರೂ ಆಗಬಹುದು ಯಾರು ಏನು ಬೇಕಾದರೂ ಆಗಬೇಕು ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಲಿಕ್ಕೆ ಇದು ಮುಖ್ಯ ಹಾಗಾಗಿಯೇ ವೇದಗಳು ಪರಮ ಪ್ರಮಾಣ ಅಂತ ಆ ಒಂದು ವರ್ಣಾಶ್ರಮದ ಕುರಿತಾಗಿಯೂ ಕೂಡ ಮುಂದೆ ಒಂದು ಸಲ ಮಾತನಾಡೋಣಂತೆ ಇನ್ನು ಜಿಷ್ಣು ಜಿ ಜಯೇ ಅಂತ ಗೆಲ್ಲು ಅಂತ ಜಯವನ್ನು ಪಡೆ ಬಿ ವಿಕ್ಟೋರಿಯಸ್ यस्याहमस्मि पुरोहितः पुरोहितः ಯಾರಿಗೆ ನಾನು ಆಗಿದ್ದೇನೆಯೋ ಅವರು ಅಂತ ಹಾಗಿದ್ರೆ ಏನಾಗಿದ್ದೀನಿ ಅಂತಂದ್ರೆ ಪುರೋಹಿತನಾಗಿದ್ದೀನಿ ಅಂತ ಮಂತ್ರ ಹೇಳ್ತಾ ಇದ್ದೆ ಇಲ್ಲಿ ನಾನು ಪುರೋಹಿತ ಅನ್ನೋ ಒಂದು ಪದಕ್ಕೆ ಧಾತು ಅರ್ಥವನ್ನ ಈಗ್ಲೇ ಕೊಡ್ತಾ ಇಲ್ಲ ಪುರೋಹಿತ ಅನ್ನೋ ಪದವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಈ ನೆಲೆಗಟ್ಟಿನಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಷಯವನ್ನ ತಾನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಧಾತು ಏಕೆ ಬೇಕು ಅಂತ ಇಷ್ಟೊತ್ತಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಧಾತು ಯಾಕೆ ಬೇಕಪ್ಪ ಅಂತಂದ್ರೆ ಒಂದು ಪದದ ಆಧ್ಯಾತ್ಮಿಕದ ಅರ್ಥವನ್ನು ನಾವು ಸರಿಯಾಗಿ ಗ್ರಹಣ ಮಾಡ್ಬೇಕಾದ್ರೆ ಅದರ ಧಾತುವನ್ನ ನಾವು ನೋಡಬೇಕು ರೂಢಿಯಾದಂತಹ ಅರ್ಥ ಅಲ್ಲ ಅಂತ ಧಾತು ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ಒಂದು ಪದದ ಉದ್ದ ಮತ್ತು ಅಗಲ ಏನಿದೆ ದ ಬೌಂಡ್ರಿ ಏನಿದೆ ಅದನ್ನ ಫಿಕ್ಸ್ ಮಾಡ್ಬಿಡುತ್ತೆ ಇಟ್ ವಾಂಟ್ ಅಲೋ ಯು ಟು ಗೋ ಬಿಯಾಂಡ್ ದಟ್ ಬೌಂಡ್ರಿ ಆದರೆ ಆ ಅರ್ಥವನ್ನೇ ನಾವು ಅದಕ್ಕೆ ಕೊಡತಕ್ಕಂತಹ ಪ್ರತ್ಯಯ ಇರ್ಬೋದು ಉಪಸರ್ಗ ಇರ್ಬೋದು ಯಾವುದೋ ಒಂದರ ಮೂಲಕ ಅದನ್ನು ವಿಸ್ತರಿಸ್ತಾ 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 ನಾವು ಆಳಕ್ಕೆ ಬರ್ತೀವಿ ಅಂತ ಉದ್ದ ಅಗಲ ಇಸ್ ಫಿಕ್ಸ್ ಬಟ್ ಆಳ ಇಸ್ ಇನ್ಫೈನೈಟ್ ನೀನು ಎಷ್ಟು ನಿನ್ನ ಯೋಗ್ಯತಾನುಸಾರ ಎಷ್ಟು ಆಳಕ್ಕೆ ನೀನು ಹೋಗಬಹುದು ಅದೇ ಅರ್ಥದ ಜಾಡನ್ನ ಹಿಡ್ಕೊಂಡು ಹೋಗಬೇಕು ಚಿನ್ನವನ್ನ ಅಗಿಯುವಾಗ ಬರುತ್ತೆ ನಾಳ ಅಂತ ಬರುತ್ತೆ ನಾಳ ನಮಗೆ ಸಿಗಬೇಕು ನಾಳ ಸಿಕ್ಕದಾಗ ಅದ್ರ ಸುತ್ತಮುತ್ತ ಹಾಕೊಂಡು ಹೋಯ್ತು ಅಂತ ಅಂದ ಅಂದ್ರೆ ಸಾವಿರಾರು ಅಡಿಗಳ ಕೆಳಗೆ ಚಿನ್ನ ಪ್ರಾಪ್ತಿ ಅದು ಮಣ್ಣು ಮಿಶ್ರಿತ ಚಿನ್ನ ಅಂತ ಅದೇ ರೀತಿ ನಮಗೆ ಆ ಚಿನ್ನ ಬೇಕೋ ನಮಗೆ ನಿಜವಾದಂತಹ ಮಂತ್ರದ ಅರ್ಥ ಬೇಕೋ ಅದು ನಮಗೆ ಅನುಸಂಧಾನ ಆಗಬೇಕೋ ಹಾಗಿದ್ರೆ ನಾವು ಖಂಡಿತವಾಗಿಯೂ ಕೂಡ ಈ ಧಾತುವಿನ ಮೂಲಕವೇ ಮಂತ್ರವನ್ನು ಅರ್ಥ ಮಾಡ್ಕೋಬೇಕು ಅಂತ ಒಂದು ಉದಾಹರಣೆಯನ್ನು ಕೊಡ್ತೀನಿ ನೋಡಿ ಈಗ ನೋಡಿದ್ವಿ ಒಂದು ಉದಾಹರಣೆ ಬ್ರಹ್ಮ ಅಂದ್ರೆ ಕಲ್ಪನೆಯ ಬ್ರಹ್ಮ ಅಲ್ಲ ಬ್ರಹ್ಮ ಅಂತಂದ್ರೆ ಜ್ಞಾನ ಅಂತ ಅದೊಂದು ಉದಾಹರಣೆ ಇನ್ನೊಂದೇನಪ್ಪ ಅಂತ ಅಂದ್ರೆ ಅರ್ಥದ ದೃಷ್ಟಿಯಿಂದ ಎರಡು ಅರ್ಥಗಳು ಬರುತ್ತೆ ಯಾವುದೋ ಒಂದು ಪದಕ್ಕೆ ಒಂದು ರೂಢಿಯ ಅರ್ಥ ಒಂದು ಬರುತ್ತೆ ಇನ್ನೊಂದೇನ್ ಬರುತ್ತೆ ಧಾತುವಿನಿಂದ ಬರತಕ್ಕಂತಹ ಒಂದು ಆಧ್ಯಾತ್ಮಿಕವಾದಂತಹ ಅರ್ಥ ಬರುತ್ತೆ ಅದಕ್ಕೆ ನಾವು ಯೌಗಿಕ ಅರ್ಥ ಅಂತ ಕರಿತೀವಿ ಎನ್ ಯೋಗಿಕ್ ಮೀನಿಂಗ್ ಅಂತ ಇನ್ನೊಂದು ರೂಢಿ ಬೈ ಪ್ರಾಕ್ಟಿಸ್ ಅಂತ ಅಷ್ಟೇ ಈಗ ಇದಕ್ಕೊಂದು ಉದಾಹರಣೆ ನೋಡೋಣ ಒಂದು ಪದ ತಗೊಳ್ಳೋಣ ಇಲ್ಲಿ ಜಸ್ಟ್ ಮೇಕ್ ಏನೋ ಮಚ್ ಮೋರ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ದೇವತಾ ಅನ್ನೋ ಒಂದು ಪದ ತಗೊಳ್ಳೋಣ ದೇವತಾ ಅಂದ ಕೂಡಲೇ ನಮ್ಗೆ ಏನಪ್ಪ ಬರುತ್ತೆ ರೂಢಿಯಲ್ಲಿ ದೇವತಾ ಅಂದ್ರೆ ದೇವತೆ ದೇವತೆಗಳು ಸ್ವರ್ಗದಲ್ಲಿ ಇದ್ದಾರೆ ಇಂದ್ರ ದೇವತೆ ವರುಣ ದೇವತೆ ಅಗ್ನಿ ದೇವತೆ ಅಲ್ವಾ ಅದು ರೂಢಿಯ ಅರ್ಥ ನಾವು ಆ ರೂಢಿಯ ಅರ್ಥವನ್ನ ತೆಗೆದುಕೊಂಡಾಗ ನಮ್ಮಲ್ಲಿ ಒಂದಷ್ಟು ಭಕ್ತಿ ಬರಬಹುದು ಖಂಡಿತವಾಗಿಯೂ ಭಕ್ತಿ ಬರುತ್ತೆ ದೇವತೆ ಅಂದ ಕೂಡಲೇ ಕೈ ಮುಗಿತೀವಿ ಯಾಕೆ ಅವನು ದೇವತೆ ಇಂದ್ರ ದೇವತೆ ಸ್ವರ್ಗದ ಅಧಿಪತಿ ದೇವತೆ ಅಂತ ಹೇಳಿ ನಾವು ಕೈ ಮುಗಿತೀವಿ ಆದರೆ ಆ ಕೈ ಮುಗಿದ ನಂತರದ ನಮ್ಮ ಪಯಣಕ್ಕೆ ಅದು ಯಾವುದಾದ್ರೂ ರೀತಿಯಲ್ಲಿ ಸಹಾಯಕವಾಗಬಲ್ಲದ ಪ್ರೇರ ಪ್ರೇರಣೆಯನ್ನ ನೀಡಬಲ್ಲದ ಅಂತಂದ್ರೆ ನಾವು ಅದರ ಆ ಒಂದು ಪದದ ಆ ಯೌಗಿಕ ಪದದ ಅರ್ಥಕ್ಕೆ ಬಂದು ನಿಲ್ಬೇಕು ಹಾಗಾದ್ರೆ ದೇವತಾ ಅಂದರೆ ಏನು ವೇದದ ನಿರುಕ್ತದಲ್ಲಿ ಹೇಳುತ್ತೆ ದೇವೋದಾನಾತ್ವಾ ದ್ಯಾಸ್ಥಾನೇ ಭವತಿ ಇತಿ ವಾ ದೇವೋದಾನಾತ್ವಾ ದ್ಯಾಸ್ಥಾನೇ ಭವತಿ ಇತಿ ವಾ ಅಂತ ಒಂದು ನಿರುಕ್ತದಲ್ಲಿ ಇದಕ್ಕೆ ಕೊಡುತ್ತೆ ಏನು ಮೊದಲನೆಯ ಧಾತು ದೇವತಾ ಅನ್ನೋದಕ್ಕೆ ದೇವೋದಾನಾತ್ ಕೊಡಲ್ ಕೊಡುವಂತಹವನು ಯಾರಲ್ಲಿ ಕೊಡುವಂತಹ ಒಂದು ಗುಣ ಇದೆಯೋ ಅವನನ್ನ ನಾವು ದೇವತಾ ಅಂತ ಕರಿತೀವಿ ಅಷ್ಟೇ ಸಾಕ ಇಲ್ಲ ಅಂತ ಧ್ಯಾನೇ ಭವತಿ ಧ್ಯ ಧ್ಯಾಸ್ಥಾನೆ ಅನ್ನತಕ್ಕಂತಹ ಒಂದು ಸ್ಥಿತಿಯಲ್ಲಿ ಸದಾ ಇರುವಂತಹವನು ಏನು ಅನ್ನ ಅದಕ್ಕೆ ಧಾತು ಏನಪ್ಪಾ ಅಂದ್ರೆ ದಿತಾವ್ ಅಂತ ಧಾತು ದ್ಯು ಅಂತಂದ್ರೆ ಬೆಳಕು ಅಂತ ಬೆಳಕು ಅಂತಂದ್ರೆ ಏನು ಜ್ಞಾನ ಅಂತ ಕಲಿಕೆ ಅಂತ ಬೆಳಕಿನ ಆ ಒಂದು ಸ್ಥಿತಿಯಲ್ಲಿ ಯಾರಿದ್ದಾರೋ ಹಾಗೂ ಯಾರು ಕೊಡುತ್ತಲೇ ಇರುತ್ತಾರೋ ಅವರು ದೇವತಾ ಹಾಗಾಗಿ ಇಂದ್ರ ದೇವತ ಕೇಳಿದ್ದನ್ನ ಕೊಡ್ತಾನೆ ಅನ್ನೋದು ಒಂದು ನಂಬಿಕೆ ಅದು ರೂಢಿ ಆದರೆ ನಾವು ಜ್ಞಾನ ಮಾರ್ಗಕ್ಕೆ ಬಂದಾಗ ಯೌಗಿಕ ಪದದ ಅರ್ಥವನ್ನ ನಮಗೆ ಹಿಡ್ಕೊಂಡಾಗ ದೇವತಾ ಅಂದ್ರೆ ಏನು ಕೇವಲ ದೇವತಾ ಅಂತ ಹೇಳಿ ನಾವು ಕೈ ಮುಗಿಯೋದು ಅಲ್ಲಿಗೆ ನಮ್ಮ ಅದು ಮುಗಿಯಲ್ಲ ಏ ದೇವತಾ ಅಂದ್ರೆ ಅರ್ಥ ಇದೆ ಮಾರಯ ಎಂತ ಅರ್ಥ ಕೊಡುವವನು ಹಾಗೂ ಬೆಳಕಿನಲ್ಲಿ ಸದಾ ಇರುವವನು ಜ್ಞಾನಿಯಾಗಿರಬೇಕು ಕೊಡಬೇಕು ಅಂತ ಹಾಗಿದ್ರೆ ಅದು ಕೇವಲ ಇಂದ್ರಾನೇನಾ ನನಗೂ ಕೂಡ ಆ ಆ ಇಂದ್ರನಾಗುವಂತಹ ಒಂದು ಅವಕಾಶವನ್ನ ವೇದ ಕಲ್ಪಿಸ್ತಾ ಇದೆ ನೋಡಿ ಆಧ್ಯಾತ್ಮಿಕತೆಗೆ ಬಂದಾಗ ನಮಗೆ ದೊರಕತಕ್ಕಂತಹ ಒನ್ ವೆರಿ ಲೇಟೆಂಟ್ ಒನ್ ವೆರಿ ಹಿಡನ್ ಪ್ರೆಷರ್ ಅಂದ್ರೆ ಇದು ಅಂತ ಎಲ್ಲಿ ನಾವು ದೇವತೆ ಅಂತ ಹೇಳಿ ಕೈ ಮುಗಿತಾ ಇದ್ವೋ ಇವತ್ತು ನಾವು ಕೈ ಮುಗಿಯುವುದರ ಜೊತೆಗೆ ಹೇಳ್ತಾ ಇದ್ದೇವೆ ಅರೆ ನಾನೂ ಕೊಡಬಹುದು ದೇವತೆ ಆಗಬಹುದು ನಾನು ಕೂಡ ಬೆಳಕಿನ ಸ್ಥಿತಿಯಲ್ಲಿರ್ಬೋದು ನಾನು ಕೂಡ ದೇವತೆ ಆಗಬಹುದು ಆ ಒಂದು ಸಾಧ್ಯತೆ ನನಗೂ ಕೂಡ ಇದೆ ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಬರಬೇಕಾದ್ರೆ ನಮಗೆ ಆ ಯೋಗಿಕ ಪದದ ಅರ್ಥವನ್ನೇ ತೆಗೆದುಕೊಳ್ಳಬೇಕಾಗತ್ತೆ ಅದನ್ನ ತೆಗೆದುಕೊಂಡಾಗ್ಲೇ ಆ ಒಂದು ವೆರಿ ಸಟಲ್ ಗ್ರೋತ್ ಅಂತ ನಾನು ಕರಿತೇನೆ ಬಹಳ ಸಣ್ಣ ಪ್ರಮಾಣದ ಒಂದು ಬೆಳವಣಿಗೆ ನಮ್ಮಲ್ಲಿ ಶುರುವಾಗತ್ತೆ ಅಂತ ಹಾಗಾಗಿ ವೇದ ಮಂತ್ರಗಳನ್ನ ವಿಶೇಷವಾಗಿ ಎಲ್ಲವನ್ನೂ ಕೂಡ ನಾವು ಧಾತುವಿನ ಅರ್ಥದಲ್ಲಿ ತೆಗೆದುಕೊಂಡ್ರೆ ಒಳ್ಳೆಯದು ವಿಶೇಷವಾಗಿ ವೇದ ಮಂತ್ರಗಳನ್ನ ಅದೇ ಅರ್ಥದಲ್ಲಿ ತೆಗೆದುಕೊಳ್ಳಬೇಕು ಅದೇ ಒಂದು ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ ಅಂತ ಈಗ ಪುರೋಹಿತ ಅಂತ ಮತ್ತೆ ಮಂತ್ರಕ್ಕೆ ಬರೋಣ ಪುರೋಹಿತ ಅನ್ನೋ ಒಂದು ಪದ ಇದೆ ನಾನು ಪುರೋಹಿತ ಅನ್ನುವ ಪದವನ್ನ ಮೊದಲಲ್ಲೇ ಒಂದು ರೂಢಿಯ ಅರ್ಥದಲ್ಲಿ ತೆಗೆದುಕೊಂಡು ಇದನ್ನ ತಮ್ಮ ಮುಂದೆ ಇಡ್ತೇನೆ ಏನು ಈ ಮಂತ್ರದ ಅರ್ಥ ಮಂತ್ರದಲ್ಲಿ ಏನ್ ಹೇಳ್ತಾ ಇದೆ ಸಂಶಿತಂ ಮೇ ಬ್ರಹ್ಮ ಸಂಶಿತಂ ಬಲಂ ಸಂಶಿತಂ ಕ್ಷತ್ರ ಕ್ಷತ್ರಂ ಜಯಂ ಎಸ್ ಅಸ್ಮಿ ಪುರೋಹಿತ ಅಂದ್ರೆ ಎಸ್ ಯಾ ಅಹಂ ಅಸ್ಮಿ ಯಾರಿಗೆ ನಾನು ಪುರೋಹಿತನಾಗಿದ್ದೇನೆಯೋ ಅಂತಹ ಪುರೋಹಿತನಾದಂತಹ ನಾನು ಪುರೋಹಿತ ಅಂತಂದ್ರೆ ರೂಢಿ ಅರ್ಥ ಏನು ಯಾಗ ಯಜ್ಞಾದಿಗಳನ್ನ ಮಾಡಿಸುವಂತವರು ಪೂಜೆ ಪುನಸ್ಕಾರಗಳನ್ನ ಮಾಡಿಸುವಂತವರು ಒಂದಷ್ಟು ನಮಗೆ ವೈದಿಕ ಆಚರಣೆಗಳಲ್ಲಿ ನಮ್ಮನ್ನ ಮೇಲಕ್ಕೆ ತರುವಂತಹವರು ನಮ್ಮನ್ನ ವೃದ್ಧಿಗೊಳಿಸುವಂತಹವರು ನಮ್ಮ ಸಹಾಯಕ್ಕೆ ನಿಂತು ಆ ಆಚಾರ ವಿಚ ಆಚಾರಗಳನ್ನ ಚಂದದಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ಸಹಾಯ ಮಾಡತಕ್ಕಂತಹ ಜ್ಞಾನಿಗಳು ಅಂತ ಪುರೋಹಿತರನ್ನ ನಾವು ಕರಿತೀವಿ ಹಾಗಾಗಿ ಇಲ್ಲಿ ಪುರೋಹಿತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಯಾರಿಗೆ ಅಸ್ಯ ಯಸ್ಯಾಹಮಸ್ಮಿ ಯಾರಿಗೆ ನಾನು ಪುರೋಹಿತ ಪುರೋಹಿತನಾಗಿದ್ದೇನೆಯೋ ಸಂಶಿತಂ ಕ್ಷತ್ರಂ ಜಿಷ್ಣು ಅಲ್ವಾ ಅಂತಹವರಿಗೆ ಅಂತಹವರಿಗೆ ಸಂಶಿತಂ ಕ್ಷತ್ರಂ ಜಿಷ್ಣು ಅಂತಹವರು ದುಃಖದಿಂದ ಹೊರಬರುವಂತಾಗಲಿ ಕ್ಷತ್ರಂ ಅಂತ ಅಂದ್ರೆ ದುಃಖ ಅದರಿಂದ ಹೊರಬರುವಂತಾಗಲಿ ಜಿಷ್ಣು ಜಯಶೀಲರಾಗಲಿ ಅಂತ ಹರಿಸ್ತಾ ಇದ್ದಾನೆ ನಾನು ಯಾರಿಗೆ ಇವತ್ತು ಪೌರೋಹಿತ್ಯ ಮಾಡಬೇಕು ಅಂತ ಬಂದಿದ್ದೀನಲ್ಲಪ್ಪ ಆ ಆ ಜನರಿಗೆ ಅವರ ದುಃಖಗಳು ಹೋಗಲಾಡುವಂತಾಗಲಿ ಅವರು ಕೂಡ ಬದುಕಿನಲ್ಲಿ ಜಯಶೀಲರಾಗಲಿ ಅಂತ ಹೇಳ್ತಾ ಇದ್ದಾನೆ ಅದ್ಭುತವಾದಂತಹ ಒಂದು ಚಿಂತನೆ ಆದರೆ ನೋಡಿ ವೇದ ಮಂತ್ರಗಳು ಹೇಗೆ ಇಟ್ ಇಲ್ ಟೇಕ್ ಅಸ್ ಟು ಎನ್ ಅದರ್ ಲೆವೆಲ್ ಅಂತ ಅಂದರೆ ಮೊದಲನೇ ಸಾಲಿಗೆ ಬರಬೇಕು ಪುರೋಹಿತ ನಾನು ಯಾವ ಒಂದು ಪೌರೋಹಿತ್ಯ ಮಾಡಲಿಕ್ಕೆ ಬರ್ತಿದ್ದೀನೋ ಅಥವಾ ನನ್ನಿಂದ ಯಾರು ಪೌರೋಹಿತ್ಯವನ್ನು ಮಾಡಿಸ್ಕೊಳ್ತಾ ಇದ್ದಾರೋ ಅವರು ಜಯಶೀಲರಾಗಲಿ ಅವರು ದುಃಖದಿಂದ ಹೊರಬರಲಿ ಅಂತ ಹೇಳಿ ನಿಲ್ಲಿಸಲ್ಲ ಇಟ್ ಕಮ್ಸ್ ಬ್ಯಾಕ್ ಟು ಸೆಲ್ಫ್ ಆಗ ಅವನು ಹೇಳ್ತಾನೆ ಮೇ ನಾನೂ ಕೂಡ ಬ್ರಹ್ಮ ನಾನೂ ಕೂಡ ಜ್ಞಾನಿಯಾಗಿರ್ಲಿ ನಾನೂ ಕೂಡ ಜ್ಞಾನಿಯಾಗಿರಲಿ ಸಂಶಿತಂ ವೀರ್ಯಂಬಲಂ ನಾನೂ ಕೂಡ ವೀರ್ಯವಂತನಾಗಿದ್ದುಕೊಂಡು ಬಲಶಾಲಿಯಾಗಿದ್ದುಕೊಂಡು ಜಯಶಾಲಿಯಾಗಿರ್ಲಿ ಅಂತ ನೋಡಿ ಯಾವಾಗ ನಾನು ಪೌರೋಹಿತ್ಯ ಅವರು ಚಂದದಲ್ಲಿ ಇರಲಿ ಅಂತ ಹೇಳ್ತಾ ಈ ಮಂತ್ರ ಹೇಳ್ತಾ ಇದ್ದೆ ಪುರೋಹಿತ ಪುರೋಹಿತ ಹೇಳ್ತಾ ಇದ್ದಾನೆ ನಾನು ಕೂಡ ಜ್ಞಾನಿಯಾಗಿರಬೇಕು ಯಾಕೆ ನಾನು ಜ್ಞಾನಿಯಾಗಿಲ್ಲದಿದ್ರೆ ನಾನು ಜಯಶಾಲಿಯಾಗಿಲ್ಲದಿದ್ರೆ ನಾನು ಶೂರನಾಗಿಲ್ಲದಿದ್ರೆ ನನ್ನ ವಿಷಯದಲ್ಲಿ ನನಗೆ ಜ್ಞಾನ ಇಲ್ಲದಿದ್ರೆ ನಾನು ಇವರ ದುಃಖವನ್ನು ಹೋಗಲಾಡಿಸುವಂತಹ ಈ ಒಂದು ಸತ್ಕಾರ್ಯದಲ್ಲಿ ಯಾವ ರೀತಿ ನಾನು ಮುಂದೆ ನಿಂತು ಇವರನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಅಲ್ವಾ ಇದು ಪ್ರಶ್ನೆ ಇದು ಪ್ರಶ್ನೆ ಅಂತ ಹಾಗಾಗಿ ಮಂತ್ರದಲ್ಲಿ ಕೇವಲ ಇದೊಂದು ಆಶಯ ಅಲ್ಲವೇ ಅಲ್ಲ ಆಶಯದ ಜೊತೆಗೆ ನನ್ನನ್ನು ಕೂಡ ನಾನು ಉದ್ಧರಿಸಿಕೊಳ್ಳಬೇಕು ಅನ್ನತಕ್ಕಂತಹ ಒಂದು ಬಲವಾದ ಧ್ವನಿ ಪ್ರತಿಯೊಂದು ಮಂತ್ರದಲ್ಲೂ ಅಲ್ಲಲ್ಲಿ ನಮಗೆ ಕೇಳಿಸ್ತಾ ಇರತ್ತೆ ನಾವು ಅದನ್ನ ಹಿಡ್ಕೋಬೇಕು ಅಷ್ಟೇ ಅದನ್ನ ಬಿಟ್ಟರೆ ಮಂತ್ರವು ಕೂಡ ಮಣಮನ ಮಣಮಣವೇ ಆಗಿಬಿಡುತ್ತೆ ಅಂತ ಅನುಸಂಧಾನ ಅಂತಂದ್ರೆ ಇದು ಈ ಲೆವೆಲ್ಗೆ ಬಂದು ನಾವು ಮಂತ್ರವನ್ನ ಅರ್ಥ ಮಾಡ್ಕೊಂಡಾಗ ಇದು ಅನುಸಂಧಾನ ಈ ರೀತಿಯಾಗಿ ಅರ್ಥ ಮಾಡಿಕೊಂಡದ್ದು ನಮಗೆ ಇಷ್ಟವಾದಾಗ ಒಂದಷ್ಟು ಒಳಗೆ ಅದು ಇಳಿಯಲಿಕ್ಕೆ ಸಾಧ್ಯ ಅಂತ ಈ ರೀತಿಯಾಗಿ ಪುರೋಹಿತ ರೂಢಿಯ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ ಯಾಕೆ ಪುರೋಹಿತನು ಕೂಡ ಜ್ಞಾನಮಯಿ ಆಗಿರ್ಬೇಕು ನೋಡಿ ಒಂದು ಬಹಳ ಕಹಿಯಾದಂತಹ ಒಂದು ಘಟನೆ ನನ್ನ ನನ್ನ ಇದರಲ್ಲಾಗದ್ದು ಅದನ್ನ ಹೇಳ್ತೀನಿ ನನ್ನ ಮೊದಲನೆಯ ಮಗನ ಮುಂಜಿ ಅಂತ ಹೇಳಿ ನಾನು ಒಬ್ರು ಪುರೋಹಿತರನ್ನ ಕರ್ಕೊಂಡು ಬಂದೆ ತುಂಬಾ ಓದ್ಕೊಂಡವರು ಬಹಳ ಅಹ್ ಹೆಸರುವಾಸಿಯಾದಂತಹ ಪುರೋಹಿತರು ಅಂತ ಅವರು ಆ ದಿನ ನನ್ನ ಮಗನ ಮುಂಜಿಯ ಜೊತೆಗೆ ಇನ್ನೂ ಮೂರ್ನಾಲ್ಕು ಮುಂಜಿಗಳನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಒಪ್ಕೊಳ್ಬಾರ್ದು ಪುರೋಹಿತರಾದವರು ಇರ್ಲಿ ಅವರ ಆ ಒತ್ತಡಗಳು ಏನಿತ್ತು ಒಪ್ಕೊಂಡ್ರು ನಮ್ಮ ಮುಂಜಿ ಶುರು ಆಯ್ತು ಶುರುವಾದಾಗ ಬಂದ್ರು ಹತ್ತು ನಿಮಿಷ ಬಹಳ ಚಂದದಲ್ಲಿ ಬಹಳ ಚಂದದಲ್ಲಿ ನಡೆಸ್ಕೊಟ್ರು ನಂತರ ಹೇಳಿದ್ರು ಸತೀಶ್ ಅವರೇ ನನ್ಗೆ ಎರಡು ಮೂರು ಕಡೆ ಒಪ್ಕೊಂಡ್ಬಿಟ್ಟಿದ್ದೀನಿ ನಾನು ಹೋಗ್ತಾ ಇದ್ದೀನಿ ಆದ್ರೆ ನೋಡಿ ನಿಮ್ಗೇನು ತೊಂದರೆ ಆಗಲ್ಲ ನಾನು ಶಿಷ್ಯರನ್ನ ಬಿಡ್ತಿದ್ದೀನಿ ಅವ್ರಿಗೂ ನಾನೆಲ್ಲ ಪಾಠ ಮಾಡಿದ್ದೀನಿ ಚೆನ್ನಾಗಿ ನಡ್ಸ್ಕೊಡ್ತಾರೆ ಅಂತ ಇಬ್ರು ಹುಡುಗರನ್ನ ಬಿಟ್ಟು ಹೋದ್ರು ಪುರೋಹಿತರನ್ನು ಆ ಇಬ್ಬರು ಹುಡುಗರು ಪುಸ್ತಕ ತಕ್ಕೊಂಡು ಮುಂಜಿನ ಮಾಡಿದ್ರು ಅವ್ರಿಗೆ ಯಾವ್ದಾದ್ಮೇಲೆ ಯಾವುದು ಅಂತ ಗೊತ್ತಿಲ್ಲ ಪುಸ್ತಕ ಮಾಡ್ತಾ ಇದ್ದಾರೆ ಪುಸ್ತಕದಲ್ಲಿ ಓದ್ತಾರೆ ಹೀಗ್ ಮಾಡಿ ಅಂತಾರೆ ಅಲ್ವಾ ಬ್ರಹ್ಮೋಪದೇಶ ಅಂತ ಹೇಳಿ ಮುಸುಕ ಹಾಕ್ಬಿಟ್ಟು ನನ್ನ ಮಗನ್ಗೆ ಬ್ರಹ್ಮೋಪದೇಶ ಮಾಡು ಅಂತ ಹೇಳ್ಬಿಟ್ಟು ತಕ್ಷಣ ಮುಸಕ್ ತಗಸ್ಬಿಟ್ಟು ಇಲ್ಲ ಇಲ್ಲ ಇದು ಇನ್ನೊಂದಾದ್ಮೇಲೆ ಬರ್ಬೇಕು ಮತ್ತೆ ಮಾಡೋಣ ಎಂತ ಇನ್ನೊಂದು ಹಿಂದೆ ಕರ್ಕೊಂಡು ಎಂತಹ ಒಂದು ಆಭಾಸ ಆಯ್ತು ಅವತ್ತು ಅಂತಂದ್ರೆ ಯಾವ ಒಂದು ದುಃಖವನ್ನು ಹೋಗಲಾಡಿಸ್ಕೊಳ್ಬೇಕು ಅಂತ ನಾನ್ ನನ್ನ ಮಗನಿಗೆ ಮುಂಚಿ ಮಾಡ್ಲಿಕ್ಕೆ ಹೋದ್ನೋ ಅದಕ್ಕಿಂತ ಹತ್ತು ಪಷ್ಟು ದುಃಖ ಆ ಒಂದು ಕಾಲಘಟ್ಟದಲ್ಲಿ ನನಗ ಆಯ್ತು ಅಂತ ಆ ರೀತಿ ಆದಾಗ ನಂತರದಲ್ಲಿ ಆ ಮೇನ್ ಪುರೋಹಿತರು ಮನೆಗೆ ಬಂದರು ಅವರಿಗೆ ಏನು ಸಂಭಾವನೆ ಕೊಡಬೇಕು ಅಂತಿದ್ನೋ ಅದರಲ್ಲಿ ಒಂದೇ ಒಂದು ನಯಾಪೈಸಿ ಹಿಡ್ಕೊಳ್ಳಲಿಲ್ಲ ಅಷ್ಟನ್ನೂ ಕೊಟ್ಟು ಅವರ ಕಾಲಿಗೆ ನಮಸ್ಕಾರ ಮಾಡುವ ಒಂದೇ ಒಂದು ಮಾತು ಹೇಳಿದೆ ಸ್ವಾಮಿ ಮತ್ತೆ ಈ ರೀತಿ ಮಾಡಬೇಡಿ ಯಾರಿಗೂ ಪೌರೋಹಿತ್ಯದಲ್ಲಿ ಜನರಿಗೆ ನಂಬಿಕೆ ಕಳೆದೋಗುತ್ತೆ ಮಾಡಬೇಡಿ ಈ ತರ ನೀವು ಒತ್ತು ಮೇಲೆ ನೀವು ನಿಂತು ಮಾಡಿಸ್ಬೇಕು ಅಥವಾ ಇನ್ನೊಬ್ಬರನ್ನ ಕೊಟ್ಟರೆ ಅವರು ಅದರಲ್ಲಿ ಬ್ರಹ್ಮ ಜ್ಞಾನಿಗಳಾಗಿರಬೇಕು ಶೂರರಾಗಿರಬೇಕು ಅದನ್ನು ಚಂದದಲ್ಲಿ ನಿಭಾಯಿಸತಕ್ಕಂಥವರಾಗಿರಬೇಕು ಅಂತ ಹಾಗಾಗಿ ಈ ಒಂದು ವೇದ ಮಂತ್ರದಲ್ಲಿ ಪುರೋಹಿತ ಹೇಗೆ ತಾನು ಪೌರೋಹಿತ್ಯ ಮಾಡ್ತಾ ಇರ್ತಕ್ಕ ಇರ ಹೀಗೆ ಜಯವನ್ನ ಆಶಿಸ್ತಾ ಇದ್ದಾನೋ ತನಗೂ ಅದನ್ನೇ ಕೂಡ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ಆ ಒಂದು ನೆಲೆಗಟ್ಟಿನಲ್ಲಿ ಈ ಮಂತ್ರ ಇರೋದರಿಂದಲೇ ನಾನು ಈ ಮಂತ್ರದಲ್ಲಿ ಮ್ಯಾನೇಜ್ಮೆಂಟ್ ಕಲಿಕೆ ಇದೆ ಅಂತಿದ್ದೀನಿ ಹೇಗಿದೆ ಇನ್ನೊಂದು ಐದು ನಿಮಿಷ ಅದನ್ನು ನೋಡೋಣ ನೋಡಿ ಪುರೋಹಿತ ಅನ್ನೋ ಒಂದು ಪದವನ್ನ ಈಗ ನಾವು ರೂಢಿಯಲ್ಲಿ ಬಳಸ್ಕೊಂಡ್ವಿ ಆದ್ರೆ ಪುರೋಹಿತ ಅನ್ನೋ ಪದಕ್ಕೆ ನಿಜವಾದ ಅರ್ಥ ಏನು ಧಾತುಗಳಿಗೆ ಬರೋಣ ಪುರಹ ಹಿತಹ ಎರಡು ಪದ ಇದೆ ಪುರಹ ಅದಕ್ಕೆ ಪುರ ಅಗ್ರಗಮನೆ ಅಂತ ಅರ್ಥ ಏನಂಗಂದ್ರೆ ಮುಂದೆ ಹೋಗು ಅಗ್ರೇಸರನಾಗಿರು ಅಂತ ಒನ್ ಹೂ ಇಸ್ ಆಲ್ವೇಸ್ ಇನ್ ದ ಫ್ರಂಟ್ ಒನ್ ಹೂ ಇಸ್ ಆಲ್ವೇಸ್ ಎಟ್ ದ ಫಸ್ಟ್ ಒನ್ ಹೂ ಇಸ್ ಇನ್ ದ ಬಿಗಿನಿಂಗ್ ಅಂತ ಅರ್ಥ ಒನ್ ಹೂ ಈಸ್ ಆಲ್ವೇಸ್ ಇನ್ ದ ಫ್ರಂಟ್ ಒನ್ ಹೂ ಇಸ್ ಆಲ್ವೇಸ್ ಇನ್ ದ ಬಿಗಿನಿಂಗ್ ಅಂತ ಪುರ ಅಗ್ರಗಮನೆ ಅಂತ ಹಿತ ಹಿ ಗತೌ ವೃದ್ಧೌ ಅಂತ ಧಾತು ಅಂದ್ರೆ ಏನು ಬೆಳೆಯು ಪ್ರೇರೇಪಿಸು ಅಂತ ಒನ್ ಹೂ ಇನ್ಸ್ಪೈರ್ಸ್ ಒನ್ ಹೂ ಕಂಟಿನ್ಯೂಯಸ್ಲಿ ಕೀಪ್ಸ್ ಗ್ರೋಯಿಂಗ್ ಅಂತ ಈಗ ನಾವು ಮ್ಯಾನೇಜ್ಮೆಂಟ್ ಕಲಿಕೆಗೆ ಬರ್ತಾ ಇದ್ದೀವಿ ಇಂತಹ ಒಂದು ಯೋಗಿಕ ಅರ್ಥವನ್ನ ಉಪಯೋಗಿಸಿಕೊಂಡಾಗ ಈ ಒಂದು ಮಂತ್ರವನ್ನ ಕೇವಲ ಪುರೋಹಿತ ರೂಢಿಯ ಪುರೋಹಿತನಿಗೆ ಮಾತ್ರ ಅಲ್ಲಿಗೆ ಮಾಡಿದ್ರೆ ಅಲ್ಲಿಗೆ ಮುಗಿದೋಯ್ತು ಅಂತ ಅಲ್ಲೇನು ವಿಶೇಷತೆ ಇಲ್ಲ ಅಂತ ಈಗ ಅಲ್ಲಿಂದ ಆ ಧಾತು ಹಾಕಿಕೊಟ್ಟಿರತಕ್ಕಂತಹ ಅರ್ಥದ ಬೇಲಿ ಇದೆ ಅಗಲ ಮತ್ತೆ ಉದ್ದ ಇದೆ ಆದ್ರೆ ಈಗ ಆಳಕ್ಕೆ ಇಳಿತಾ ಇದ್ದೀನಿ ಇದು ನಮ್ಮ ಯೋಗ್ಯತಾ ಅನುಸಾರ ಆಳಕ್ಕೆ ಇಳಿತಾ ಇಳಿತಾ ಆ ಪೂಜೆ ಪುನಸ್ಕಾರಗಳನ್ನ ಮಾಡತಕ್ಕಂತಹ ಪುರೋಹಿತನನ್ನ ಪಕ್ಕಕ್ಕಿಟ್ಟು ಆ ಒಂದು ಯೌಗಿಕ ಅರ್ಥದಲ್ಲಿ ನೋಡಿದಾಗ ಯಾರು ಮುಂದೆ ನಿಂತಿರ್ತಾನೋ ಯಾರು ಜಯಶಾಲಿ ಆಗಿರ್ತಾನೋ ಯಾರು ಇನ್ನೊಬ್ಬರನ್ನು ಪ್ರೇರೇಪಿಸುತ್ತಾನೋ ಅಂತವನು ಪುರೋಹಿತ ಅಂತಂದ್ರೆ ಪುರೋಹಿತ ಈಕ್ವಲ್ಸ್ ಎ ಲೀಡರ್ ಅಂತ ಆಗಲ್ವಾ ಪುರೋಹಿತ ಈಕ್ವಲ್ಸ್ ಒಬ್ಬ ನಾಯಕ ಅಂತ ಆಗಲ್ವಾ ಪುರೋಹಿತ ಇಸ್ ಈಕ್ವಲ್ ಟು ಎಸ್ ಸಿಇಒ ಆಫ್ ಎ ಕಂಪನಿ ಆಗಲ್ವಾ ಪುರೋಹಿತ ಇಸ್ ಈಕ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಆಗಲ್ವಾ ಚೀಫ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಆಗಲ್ವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಎ ಕಂಪನಿ ಆಗಲ್ವಾ ಆಗತ್ತೆ ಅಂತ ಪುರೋಹಿತ ಅನ್ನೋದಕ್ಕೆ ಇರತಕ್ಕಂತಹ ಅರ್ಥವೇ ಅದು ಅಂತ ಕೇವಲ ಪೂಜೆ ಪುನಸ್ಕಾರಗಳನ್ನ ಮಾಡತಕ್ಕಂತಹವರು ಖಂಡಿತವಾಗಿಯೂ ರೂಢಿಯಲ್ಲಿ ಪುರೋಹಿತರೆ ಆದರೂ ಕೂಡ ಯಾರ್ಯಾರು ಆ ನಿಜವಾದಂತಹ ಅರ್ಥದಲ್ಲಿ ಪೌರೋಹಿತ್ಯವನ್ನ ಮಾಡತಕ್ಕಂತಹ ಪುರೋಹಿತರ ಈ ಎರಡೂ ಗುಣಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೋ ಆ ಎಲ್ಲ ನಾಯಕರುಗಳು ಕೂಡ ಪುರೋಹಿತರೇ ಅಂತ ಈಗ ಈ ಒಂದು ನೋ ದಿ ನ್ಯೂಲಿ ಡಿಸ್ಕವರ್ಡ್ ಅರ್ಥ ಡಿಸ್ಕವರ್ಡ್ ತಪ್ಪಾಗುತ್ತೆ ನಾವೇನು ಕಂಡಿಡುದಿಲ್ಲ ಅದಲ್ಲೇ ಇತ್ತು ದ ನ್ಯೂಲಿ ರಿಯಲೈಸ್ಡ್ ನನಗೆ ಈ ಪದಗಳ ಬಳಕೆ ಬಹಳ ಬುಕ್ಕೆ ಆಗೋಗ್ಬಿಡುತ್ತೆ ನ್ಯೂಲಿ ರಿಯಲೈಸ್ಡ್ ನ್ಯೂಲಿ ರಿಯಲೈಸ್ಡ್ ಮೀನಿಂಗ್ನ ಇಟ್ಕೊಂಡು ನಾವು ಮುಂದೆ ಹೋದಾಗ ನೋಡಿ ಇಲ್ಲಿ ಎಂತ ಒಂದು ಮ್ಯಾನೇಜ್ಮೆಂಟ್ ಪಾಠ ಬರುತ್ತೆ ಅಂತ ಎರಡನೇ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ ಎರಡನೇ ಸಾಲಿನಲ್ಲಿ ಸಂಶಿತಂ ಕ್ಷತ್ರಂ ಜಿಷ್ಣು ಎಸ್ ಹಮಸ್ಮಿ ಪುರೋಹಿತ ಅಂತ ನಾನು ಯಾರಿಗೆ ಪುರೋಹಿತ ಅಲ್ಲ ನಾಯಕನಾಗಿದ್ದೇನೆಯೋ ನಾನು ಯಾರಿಗೆ ನಾಯಕನಾಗಿದ್ದೇನೆಯೋ ಅವರು ದುಃಖವನ್ನು ಹೋಗಲಾಡಿಸಿಕೊಳ್ಳುವವರಾಗಲಿ ಅವರು ಸದಾ ಜಯಶೀಲರಾಗಿರಲಿ ಎಂತ ಬ್ಯೂಟಿಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲೀಡರ್ ಬಂತು ನೋಡಿ ಟ್ರೂ ಲೀಡರ್ ಲೀಡರ್ಸೀಡ್ ಹಿ ವಿಲ್ ವಿಶ್ ಫಾರ್ ಇಸ್ ಟೀಮ್ ಮೇಟ್ಸ್ ಟು ಕಮ್ ಔಟ್ ಆಫ್ ಆಲ್ ದೇರ್ ಮಿಸರೀಸ್ ಅಲ್ವಾ ಹೀಸ್ ಈಸ್ ಅ ಟ್ರೂ ಲೀಡರ್ ಅಂತ ಲೀಡರ್ಶಿಪ್ ಕ್ವಾಲಿಟಿ ಇದು ದಿಸ್ ಇಸ್ ಅಬ್ಸೊಲ್ಯೂಟ್ಲಿ ಪ್ಯೂರ್ ಮ್ಯಾನೇಜ್ಮೆಂಟ್ ಪೀಟರ್ ಡ್ರುಕರ್ ಅಲ್ಲ ಪೀಟರ್ ಡ್ರುಕರ್ ನೂರು ಎಪ್ಪತ್ತೆಂಬತ್ತು ವರ್ಷದವರು ಹಿಂದೆ ಹೇಳಿದ್ದು ಸೃಷ್ಟಿಯ ಕಾಲದಲ್ಲಿ ವೇದಗಳೇ ನಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ನ ಇಂತಹ ಒಂದು ಮಂತ್ರಗಳ ಮೂಲಕ ಕೊಟ್ಬಿಟ್ಟಿವೆ ಅಂತ ಅರ್ಥ ಮಾಡ್ಕೋಬೇಕು ಅಂತ ಅಷ್ಟೇ ಯಾರ ಅಲ್ವಾ ಎಂತ ಒಂದು ಬ್ಯೂಟಿಫುಲ್ ಲೀಡರ್ಶಿಪ್ ಕ್ವಾಲಿಟಿ ಬಂತು ನೋಡು ಎ ಲೀಡರ್ ಇಸ್ ಒನ್ ಹೂ ಅಸ್ಪೈರ್ಸ್ ಹಿಸ್ ಪೀಪಲ್ ಟು ಕಮ್ ಅಪ್ ಅಸ್ಪೈರ್ಸ್ ಹಿಸ್ ಪೀಪಲ್ ಟು ಸಕ್ಸೀಡ್ ಯು ವಾಂಟ್ಸ್ ಹಿಸ್ ಪೀಪಲ್ ಟು ಬಿ ಔಟ್ ಆಫ್ ಮಿಸರೀಸ್ ಅಂತ ಹೇಳ್ತಾನೆ ಮೊದಲನೇ ಸಾಲು ಅದ್ಭುತ ಭವ್ಯವಾದಂತಹ ಸಾಲು ಇದರಲ್ಲಿ ಲೀಡರ್ ಇಸ್ ಟೆಲ್ಲಿಂಗ್ ಟು ಹಿಮ್ಸೆಲ್ಫ್ ನಾನು ಹೇಗಿರಬೇಕು ನಾನು ಬ್ರಹ್ಮ ನಾನು ಐ ಶುಡ್ ಬಿ ನಾಲೆಜಬಲ್ ಇನ್ ಎ ಬಿಸ್ನೆಸ್ ಸೆನ್ಸ್ ಐ ಶುಡ್ ಬಿಟ್ ಆನ್ ದ ಟಾಪ್ ಆಫ್ ಜಸ್ಟ್ ಅಬೌಟ್ ಎವ್ರಿಥಿಂಗ್ ಅಂತ ಮೈ ನೋ ಹ್ ಅಬೌಟ್ ಮೈ ಕಂಪನಿ ಮೈ ಪ್ರಾಡಕ್ಟ್ ಮೈ ಮಾರ್ಕೆಟ್ ಜಸ್ಟ್ ಅಬೌಟ್ ಎವ್ರಿಥಿಂಗ್ ದಟ್ಸ್ ಗೋನ್ ಹೆಲ್ಪ್ ಬಿ ಬಿಕಮ್ ಸಕ್ಸಸ್ಫುಲ್ ಐ ಶುಡ್ ಬಿ ಎ ಅಥಾರಿಟಿ ಐ ಶುಡ್ ಬಿ ಅಪ್ ಟು ಡೇಟ್ ಅಲ್ವಾ ಜ್ಞಾನಿಯಾಗಿರಬೇಕು ಹಾಗೂ ನಾನೂ ಕೂಡ ಜಯಶಾಲಿಯಾಗಿರಬೇಕು ಶೂರನಾಗಿರಬೇಕು ಎ ಲೀಡರ್ ಹೂ ಡಜಂಟ್ ನೋ ಹೌ ಟು ಸಕ್ಸೀಡ್ ಹೌ ವಿಲ್ ಈವನ್ ಮೇಕ್ ಇಸ್ ಟೀಮ್ ಸಕ್ಸೀಡ್ ಅಂತ ಇದಕ್ಕೆ ನಾವು ಹೇಳೋದು ಬರ್ನಿಂಗ್ ಡಿಸೈರ್ ಅಂತ ಒಬ್ಬ ಲೀಡರ್ ಅದಿರಬೇಕು ನಾನು ಗೆಲ್ಲಬೇಕು ಅನ್ನತಕ್ಕಂತಹ ಒಂದು ತುಡಿತ ನಾಯಕನಿಗಿಲ್ಲದೆ ಇದ್ರೆ ಅವನು ತಮ್ಮ ಜನರನ್ನ ಹೇಗೆ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಅಲ್ವಾ ದಟ್ಸ್ ಎನ್ ಇನ್ ಇನ್ನೇಟ್ ಕ್ವಾಲಿಟಿ ದಟ್ ಎ ಲೀಡರ್ ಶುಡ್ ಹ್ಯಾವ್ ಐ ಹ್ಯಾವ್ ಟು ಸಕ್ಸೀಡ್ ಬರ್ಬೋದು ಯಾವುದೋ ಒಂದು ತೊಂದರೆಗಳು ಬರ್ಬೋದು ಈ ಎಲ್ಲವುಗಳನ್ನು ಧಿಕ್ಕರಿಸಿ ನಾನು ಗೆಲ್ತೀನಿ ಅನ್ನತಕ್ಕಂತಹ ಆ ಒಂದು ಆ ಕಾನ್ಫಿಡೆನ್ಸ್ ಆ ಲೀಡರಲ್ಲಿ ಇಲ್ಲ ಅಂತಂದರೆ ತನ್ನ ಜನಗಳನ್ನು ಗೆಲ್ಲಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಒಂದು ಮಂತ್ರ ಏನಿದೆ ದಿಸ್ ಬಿಕಮ್ಸ್ ಎ ಬ್ಯೂಟಿಫುಲ್ ಮ್ಯಾನೇಜ್ಮೆಂಟ್ ಮಂತ್ರ ಅಂತ ಅಲ್ವಾ

ಮಂತ್ರವನ್ನ ಒತ್ತ ಪುರೋಹಿತ ಅಂತ ಹೇಳಿ ನಾವು ಕೇವಲ ಪುರೋಹಿತ ಅಂತಂದ್ರೆ ಅದು ಅಲ್ಲಿಗೆ ಮಾತ್ರ ಸೀಮಿತ ಆದರೆ ಅದರ ಯೌಗಿಕ ಅರ್ಥವಾದಂತಹ ಲೀಡರ್ ಅಂತ ತೆಗೆದುಕೊಂಡಾಗ ಇದು ನಮಗೂ ಸಾಧ್ಯ ಇದು ನಮಗೂ ಸಾಧ್ಯ ಈ ಸಾಧನ ಪಥದ ಇಡೀ ಆ ಒಂದು ಚಿಂತನಾ ಕ್ರಮದಲ್ಲಿರ್ತಕ್ಕಂತಹ ಮೂಲ ಉದ್ದೇಶವೇ ಅದು ಇದು ನಮಗೂ ಸಾಧ್ಯ ಆ ನಂಬಿ ಕೈ ಮುಗಿದು ಬಿಟ್ರೆ ಅದೊಂದು ಹಂತ ತಪ್ಪಲ್ಲ ಭಕ್ತಿಯ ಸಂಕೇತ ಆದರೆ ಯೌಗಿಕ ಪದದ ಅರ್ಥವನ್ನ ಹಿಡ್ಕೊಂಡು ನಾವೂ ಕೂಡ ದೇವತ ಆಗಬಹುದು ಕೊಡ್ತಾ ಕೊಡ್ತಾ ಹೋದಾಗ ಜ್ಞಾನದ ಆ ಒಂದು ಬೆಳಕಿನಲ್ಲಿ ಸದಾ ಇರುವಂತಹ ಒಂದು ಪ್ರಯತ್ನವನ್ನ ಮಾಡಿದಾಗ ಜಗತ್ತು ನಮ್ಮನ್ನು ಕೂಡ ದೇವತಾ ಅಂತ ಕರೆಯುತ್ತೆ ದೇವತೆ ಅನ್ನೋದು ಕೇವಲ ಇಂದ್ರನ ಸ್ವತ್ತಲ್ಲ ದೇವತೆ ಆಗತಕ್ಕಂತಹ ಆ ಒಂದು ಬಹಳ ಉತ್ಕೃಷ್ಟವಾದಂತಹ ಸಾಧ್ಯವತೆಯನ್ನ ಪರಮಾತ್ಮ ವೇದ ಮಂತ್ರಗಳಲ್ಲಿ ನಮಗೆ ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ ಇದು ವೇದ ಮಂತ್ರಗಳ ಅನುಸಂಧಾನ ಹಾಗೂ ಅನುಸರಣೆಯಿಂದ ನಮಗೆ ದೊರೆಯತಕ್ಕಂತಹ ಒಂದು ಅದ್ಭುತವಾದಂತಹ ಫಲ ಅಂತ ಆ ನಲವತ್ತೈದು ನಿಮಿಷ ಮುಗಿದು ಏಳೆಂಟು ನಿಮಿಷ ಆಯಿತು ಹಾಗಾಗಿ ನಾನು ಇನ್ನೂ ಹೆಚ್ಚು ಇದನ್ನ ವಿಸ್ತಾರವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಕಡೆಯಲ್ಲಿ ಆಸ್ ಎ ನಾನು ನಾನಿಷ್ಟೇ ಹೇಳೋದು ಆ ವೇದ ಮಂತ್ರಗಳನ್ನ ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ವಿಧಾನವನ್ನ ಒಂದಷ್ಟು ಸಂಚಿಕೆಗಳಲ್ಲಿ ತಮ್ಮೊಂದಿಗೆ ಅಭ್ಯಾಸ ಮಾಡೋ ಒಂದು ಪುಟ್ಟ ಪ್ರಯತ್ನವನ್ನ ಮಾಡ್ತೇನೆ ನಿಮಗೂ ಕೂಡ ಇದು ಹೌದು ಅಂತ ಅನ್ನಿಸಿದ್ರೆ ಇದೇ ರೀತಿಯಲ್ಲಿ ನೀವು ಕೂಡ ನಿಮ್ಮ ಅಭ್ಯಾಸವನ್ನ ಮುಂದುವರೆಸಬಹುದು ಇಂತಹ ಒಂದು ಅಭ್ಯಾಸ ಕ್ರಮವನ್ನ ನನಗೆ ದೊರಕಿಸಿಕೊಟ್ಟಂತಹ ವೇದಗುರುಗಳಾದಂತಹ ಪಂಡಿತ ಸುಧಾಕರ್ ಶರ್ಮರಿಗೆ ಮತ್ತೊಮ್ಮೆ ನಾನು ನಮನಗಳನ್ನ ಸಲ್ಲಿಸ್ತಾ ಅಹ್ ದ ಬಿಗ್ಗೆಸ್ಟ್ ಅವೇ ಟುಡೇ ಅಂತ ಅಂದ್ರೆ ವೇದಗಳ ಬಗ್ಗೆ ಏನ್ ಹೇಳ್ಬೋದು ಅಂತ ಒಂದು ಸಣ್ಣ ಚೌಪದಿಯನ್ನು ಪಡಿಸ್ತಾ ಇದ್ದೇನೆ ವೇದವೆಂದರೆ ಬರಿಯ ಪುಸ್ತಕದ ಓದಲ್ಲ ವೇದವೆಂದರೆ ಬರಿಯೆ ಪುಸ್ತಕದ ಓದಲ್ಲ ವೇದ ಮಂತ್ರಗಳೆಲ್ಲ ಬರಿ ಘೋಷ ಘೋಷ ಮಾಡಬೇಕು ವೇದ ಮಂತ್ರಗಳನ್ನ ಆದರೆ ವೇದ ಮಂತ್ರಗಳೆಲ್ಲ ಬರಿ ಘೋಷಕಲ್ಲ ವೇದವೆಂದರೆ ಜ್ಞಾನ ವೇದವೆಂದರೆ ಸತ್ಯ ವೇದ ಬದುಕಿನ ಪರಿಯು ನವ ಯಜೀವಿ ಕೇವಲ ಗ್ರಂಥಾವಲೋಕನ ಒಳ್ಳೇದು ಅದು ಮೊದಲನೆಯದು ಬಿಗಿನಿಂಗ್ ಮಾಡಬೇಕು ಅದು ಬರೀ ಪುಸ್ತಕದ ಓದಾಗಿ ನಿಲ್ಲಬಾರದು ಅಥವಾ ಘೋಷ ಚಂದದಲ್ಲಿ ಘೋಷ ಮಾಡಬೇಕು ವೇದ ಘೋಷವನ್ನ ಯಾರಾದರೂ ಚಂದದಲ್ಲಿ ಸಸ್ವರದಲ್ಲಿ ಶಿಕ್ಷಾದಲ್ಲಿ ಕೊಟ್ಟಿರತಕ್ಕಂತಹ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಅವರು ಹೇಳ್ತಾ ಇತ್ತು ಅಂದ್ರೆ ಆ ವೇದ ಭಾಷೆ ವೇದ ಭಾಷೆ ಗೊತ್ತಿಲ್ಲದೇ ಇರೋರಿಗೂ ಕೂಡ ಅದರ ಅರ್ಥ ಆಗದೇ ಇದ್ದರೂ ಕೂಡ ಅದೊಂದು ಇಟ್ ಕ್ರಿಯೇಟ್ಸ್ ಎ ಸರ್ಟನ್ ಬ್ಯೂಟಿಫುಲ್ ಆಂಬಿಯನ್ಸ್ ಅಂಡ್ ವೈಬ್ರೇಷನ್ಸ್ ಅಲ್ವಾ ವೇದ ಘೋಷಗಳು ಕೇಳ್ತಾ ಇತ್ತು ಅಂದ್ರೆ ಏನೋ ಒಂದು ರೀತಿಯಾದಂತಹ ಪ್ರಫುಲ್ಲತೆ ನಮ್ಮಲ್ಲಿ ಬರುತ್ತೆ ಮನಸ್ಸು ತುಂಬಾ ಪ್ರಸನ್ನವಾಗತ್ತೆ ಆದರೆ ಅಷ್ಟು ಸಾಕ ಅಂತ ಅಲ್ಲ ಅಂತ ಯಾಕೆ ವೇದಗಳು ಇರೋದು ಯಾತಕ್ಕೆ ವೇದ ಬದುಕಿನ ಪರಿಯು ನವ್ಯಜೀವಿ ಇನ್ನೊಂದು ಹಂತವನ್ನು ನಾವು ದಾಟಬೇಕಾಗಿ ಬರುತ್ತೆ ಅಂತಹ ಒಂದು ದಾಟ ಅಂತಹ ಒಂದು ಹಂತವನ್ನು ಎಲ್ಲರೂ ಜೊತೆ ಜೊತೆಯಾಗಿ ದಾಟೋಣ ಅಂತ ಹೇಳ್ತಾ ಇಂದಿನ ಈ ಒಂದು ಸಂಚಿಕೆಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ನಿಮಗೆ ಇಲ್ಲಿ ಕೇಳಿದ್ದು ಇಷ್ಟ ಆದರೆ ಇನ್ವರ್ಟೆಡ್ ಕಾಮರ್ಸ್ ಇಫ್ ಯು ಲೈಕ್ ವಾಟ್ ಯು ಹ್ಯಾವ್ ಹರ್ಡ್ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ವಿಶೇಷವಾಗಿ ಯುವಕ ಯುವತಿಯರಿಗೆ ತಿಳಿಸಿ ಅವರನ್ನು ಕೂಡ ಇಂತಹ ಮುಂದಿನ ಸಾಧನ ಪಥದ ಉಪನ್ಯಾಸಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ನಿಮ್ಮ ಯಾವುದಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಹಾಕಿರಿ ನಾವು ಮುಂದಿನ ವಾರ ಆ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಮುಂದಿನ ಸಂಚಿಕೆಗೆ ಇನ್ನೊಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬರ್ತೇನೆ ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್ ಸ್ಟೇಬ್ಲೆಸ್ಟ್ ಆ್ಯಂಡ್ ಎಂಜಾಯ್ ಮಾಡಿ ಸರ್ವಂ ಶುಭಮಸ್ತು ನಮಸ್ಕಾರ